ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳಿ. ಹೊಚ್ಚ ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಕೆ ಪಿ ಎಸ್ ಸಿ ಹಿಡಿದು ಯಾವ ಎಕ್ಸಾಮ್ ಕ್ವೆಶನ್ ಪರ್ ಡಿಸ್ಕಷನ್ ಮಾಡ್ತೀವಿ ಅಂತಂದರೆ ಕೆ ಪಿ ಎಸ್ ಸಿ ಹಿಡಿದು ಕೆ ಎಸ್ ಪಿ, ಕೆ ಇ ಬೋರ್ಡು, ಯು ಪಿ ಎಸ್ ಸಿ, ಎಸ್ ಎಸ್ ಸಿ, ಆರ್ ಆರ್ ಬಿ, ವಿವಿಧ ಎಲ್ಲ ಇಲಾಖೆಗಳ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ಚರ್ಚೆ ಮಾಡಲು ಹೊರಟಿದ್ದೇವೆ. ಸಾವಿರಕ್ಕೂ ಅಧಿಕ ಪ್ರಶ್ನೆಗಳು ಮಾಡಿ ನಿಮಗೆ ವಿವರಣೆ ಸಹಿತ ನೀಡಲು ಹೊರಟಿದ್ದೇವೆ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದಿದ್ದು ಪ್ಲೀಸ್ ಜಾಯ್ನ್ ಅಸ್. ಇನ್ನು ಐಡಾಸ್ ಫೋರಂ ಕೋರ್ಸ್ಗಳ ವಿವರ ನೋಡಿ, ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಐಡಾಸ್ ಫೋರಂ ಮತ್ತೆ ಅಂತಂದರೆ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು, ಜಿಯೋಗ್ರಫಿ, ಅದರಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಎನ್ ಸಿ ಆರ್ ಟಿ ವಿಡಿಯೋಸು. ಮತ್ತು ಎಲ್ಲ ಡಿ ಸಿ ಆರ್ ಟಿ ವಿಡಿಯೋಗಳ ಪ್ಲೇಲಿಸ್ಟ್ ಮುಖಾಂತರ ಇಲ್ಲಿ ನೋಡ್ಬೋದು. ಇನ್ನು ಆಲ್ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕಗಳ ವಿಡಿಯೋಗಳು, ಅದರಲ್ಲಿ ಜಿ ಕೆ ಟ್ರಿಕ್ಸ್ಗಳ ವಿಡಿಯೋಗಳು, ಇನ್ನು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ಅಲ್ಲಿ ಯಾವ ಥರ ಬರುತ್ತೆ ನೋಡಿ, ಇಲ್ಲಿ ಕ್ವಶನ್ ಪೇಪರ್ ಅಂತಿದೆ ಎಲ್ಲ, ಕೆ ಎ ಎಸ್ಸು, ಎಫ್ ಡಿ ಎಸ್ ಟಿ ಎ, ಪಿ ಎಸ್ ಸಿ, ಪಿ ಸಿ, ಈ ಥರ ಇದೆಲ್ಲ ಈ ಪ್ಲೇಲಿಸ್ಟರ್ ಮುಖಾಂತರ ನೀವು ನೋಡ್ಬೋದು. ಅಲ್ಲಿ ನಿಮಗೆ ಸಿಗುತ್ತೆ ಪ್ರತಿಯೊಂದು ಕ್ವಶನ್ ಪೇಪರ್ಗಳ ಲಿಸ್ಟನ್ನು ಸಿಗುತ್ತೆ, ಅಲ್ಲಿ ನೀವು ನೋಡ್ಬೋದು. ಇನ್ನು ನೋಟ್ ನೋಡಿ, ಇನ್ನು ಮುಂದೆ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲು ಆಗೋದು, ಯಾವ ಥರ ಇನ್ನು ಸ್ಟಾರ್ಟ್ ಮಾಡಬೇಕಂತ ನೋಡಿದ್ದೀವಿ. ನೆಕ್ಸ್ಟ್ ನೋಡಿ, 2008ರಲ್ಲಿ ನಡೆದ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆ ಡಿಸ್ಕಷನ್ ಮಾಡಲು ಹೊಂಟಿದ್ದೀವಿ. ಜಿ ಕೆ ಸಾಮಾನ್ಯ ಜ್ಞಾನ 2008ರಲ್ಲಿ ನಡೆದ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಗೆ ತಮಗೆ ಈ ಚರ್ಚೆ ಮಾಡಲು ಹೊರಟಿದ್ದೇವೆ. ಈ ವಿಡಿಯೋದಲ್ಲಿ ಪಾರ್ಟ್ ಒನ್ ಮಾಡಲು ಹೊರಟಿದ್ದೀವಿ. 1ರಿಂದ 50 ಪ್ರಶ್ನೆಗಳನ್ನು ಪಾರ್ಟ್ ಒನ್ ಮಾಡ್ತಾ ಇದ್ದೀವಿ. ಇನ್ನು ಉಳಿದ 51ರಿಂದ 100 ಪ್ರಶ್ನೆಗಳನ್ನು ಅದು ಪಾರ್ಟ್ ಟು. ಪ್ರತಿ ವಿಡಿಯೋಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ, ಪಾರ್ಟ್ ಒನ್ನು, ಪಾರ್ಟ್ ಟು. ಈ ಲಿಂಕನ್ನು ನೋಡಿ ನೀವು ನೋಡ್ಬೋದು ಕೂಡ, ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್, ಪ್ರಶ್ನೆ: ಸಂಸತ್ತಿನಲ್ಲಿ ಕರ್ನಾಟಕಕ್ಕೆ ನಿಗದಿಯಾದ ಸದಸ್ಯರ ಸಂಖ್ಯೆಯನ್ನು ಸೂಚಿಸುವ ಕೆಳಗಿನ ಯಾವ ಹಂಚಿಕೆ ಸರಿಯಾಗಿದೆ? ಒಂದು ಕಡೆ ರಾಜ್ಯಸಭೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಲೋಕಸಭೆ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿ: 13, 29, 12, 28, 12, 30, 11, 28. ಯಾವುದು ಸರಿ ಅಂತಂದರೆ 12, 28 ರಾಜ್ಯಸಭೆಯಿಂದ 12 ಜನ, ಲೋಕಸಭೆಯಿಂದ 28 ಜನ ಕರ್ನಾಟಕದಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ. ಈ ರಾಜ್ಯಸಭೆಗೆ ಏನಂತ ಕರಿತೀವಿ ಅಂತಂದರೆ ಮೇಲ್ಮೈ ಸದನ, ಹಿರಿಯರ ಸದನ ಅಂತ ಕರಿತೀವಿ. ರಾಜ್ಯಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 245, ಗರಿಷ್ಠ ಎಷ್ಟಿದೆ? 250 ಇದೆ. ಈ ಲೋಕಸಭೆಯನ್ನು ಕೆಳಮನೆ ಅಂತ ಕರಿತೀವಿ, ಕೆಳಮನೆ, ಕಿರಿಯರ ಸದನ ಅಂತ ಕರಿತೀವಿ ಲೋಕಸಭೆಯನ್ನು. ಪ್ರಸ್ತುತ ಲೋಕಸಭೆಯ ಸಭಾಪತಿ ಯಾರಿದ್ದಾರೆ ಅಂತೀರಿ? ಓಂ ಬಿರ್ಲಾ ಅವರಿದ್ದಾರೆ, ಬಿರ್ಲಾ ಅವರು. ಇನ್ನು ರಾಜ್ಯಸಭೆಯ ಸಭಾಪತಿ ಅಥವಾ ಭಾರತದ ಉಪರಾಷ್ಟ್ರಪತಿಯವರೇ ಈ ರಾಜ್ಯಸಭೆಯ ಸಭಾಪತಿಯಾಗಿರ್ತಾರೆ, ಯಾರಿದ್ದಾರೆ ಅಂತಂದರೆ ವೆಂಕಯ್ಯ ನಾಯ್ಡು ಅವರು ಇದರ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ನೆಕ್ಸ್ಟ್ ನೋಡಿ, ಭಾರತದಲ್ಲೀಗ ಇವರ ಜನ್ಮ ಶತಾಬ್ದವನ್ನು ಆಚರಿಸಲಾಗುತ್ತದೆ. ಪಿ ಸಿ ಮಾಲೋಬಿಸ್, ವಿ ಕೆ ಆರ್ ರಾವ್, ಸಿ ಎನ್ ವಕೀಲ್, ಕೆ ಎನ್ ರಾಜ್. ಯಾರಂತಂದರೆ ವಿ ಕೆ ಆರ್ ವಿ ರಾವ್ ಅವರ ಜನ್ಮ ಶತಾಬ್ದವನ್ನು ಆಚರಿಸಲಾಗುತ್ತೆ. ಇವರು ಯಾರಂತಂದರೆ ವಿ ಕೆ ರಾವ್ ಅವರು ಭಾರತೀಯ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು. ಇವರು ವಿ ಕೆ ಆರ್ ವಿ ರಾವ್ ಅವರು ಏನಂದರೆ ಭಾರತ ಅರ್ಥಶಾಸ್ತ್ರಜ್ಞರು ಪ್ರಸಿದ್ಧ. ಇವರು ಏನು ಮಾಡ್ತಾರೆ ಅಂತಂದರೆ, ಇವರು ಸಾಧನೆ ಅಂತಂದರೆ 1931-32ರಲ್ಲಿ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡ್ತಾರೆ. ಭಾರತದ ರಾಷ್ಟ್ರೀಯ ಆದಾಯ ಅಧ್ಯಯನ ಮಾಡಿರ್ತಾರೆ ಇವರು. ಅದಕ್ಕಿಂತ ಮೊದಲು ಭಾರತದ ರಾಷ್ಟ್ರೀಯ ಆದಾಯ ಅಧ್ಯಯನ ಮಾಡಿದ್ರೆ ಯಾರಂತಂದರೆ ದಾದಾಬಾಯಿ ನವರೋಜಿ ಅವರು. ಭಾರತ ಮೊದಲ ರಾಷ್ಟ್ರೀಯ ಅಧ್ಯಯನ ಮಾಡಿದ್ರೆ ಯಾರು? ದಾದಾಬಾಯಿ ನವರೋಜಿ ಅವರು. ತದನಂತರ ವಿ ಕೆ ಆರ್ ಅವರು 1931-32ರಲ್ಲಿ ಭಾರತ ರಾಷ್ಟ್ರೀಯ ಅಧ್ಯಯನ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಈ ಕೆಳಕಂಡ ಯಾವ ರಾಜ್ಯ ಅತಿ ಉದ್ದವಾದ ಸಮುದ್ರ ಕಿನಾರೆ ಹೊಂದಿದೆ? ಕೇರಳ, ಒರಿಸ್ಸಾ, ಕರ್ನಾಟಕ, ಆಂಧ್ರ ಪ್ರದೇಶ. ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಹೋದರೆ ಆಂಧ್ರ ಪ್ರದೇಶ ಆಗುತ್ತೆ. ಓವರಾಲ್ ಆಗಿ ನೋಡಿದ್ರೆ ಅತಿ ಉದ್ದವಾದ ಸಮುದ್ರ ತೀರ ಹೊಂದಿರೋ ರಾಜ್ಯ ಅಂತಂದರೆ ಗುಜರಾತ್. ಗುಜರಾತ್ ಎಷ್ಟು ಹೊಂದಿದೆ ಅಂತಂದರೆ 1600 ಕಿಲೋಮೀಟರು ಗುಜರಾತು, 1600 ಕಿಲೋಮೀಟರು. ತದನಂತರ ಆಂಧ್ರ ಪ್ರದೇಶ ಹೊಂದಿದೆ. ಆಂಧ್ರ ಪ್ರದೇಶ ಎಷ್ಟಿದೆ ಅಂತಂದರೆ 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ, 3rd ತಮಿಳುನಾಡು, 4th ಮಹಾರಾಷ್ಟ್ರ, 5th ಕೇರಳ, ನಮ್ಮ ಕರ್ನಾಟಕ 8ನೇ ಸ್ಥಾನದಲ್ಲಿ 8ನೇ ಸ್ಥಾನದಲ್ಲಿದೆ ಸಮುದ್ರ ತೀರ ಹೊಂದಿರೋ ರಾಜ್ಯದ ಪ್ರಕಾರ. ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಒಡಿಸ್ಸಾ, ಪಶ್ಚಿಮ ಬಂಗಾಳ ನಂತರ ಕರ್ನಾಟಕ ಎಷ್ಟು ಹೊಂದಿದೆ ಅಂತಂದರೆ 320 ಕಿಲೋಮೀಟರ್ ಕರ್ನಾಟಕ ಸಮುದ್ರ ತೀರ ಎಷ್ಟು ಹೊಂದಿದೆ? ಕೇವಲ 320 ಕಿಲೋಮೀಟರ್. ಅವು ಯಾವ ರಾಜ್ಯಗಳು ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಒಟ್ಟು 3 ಜಿಲ್ಲೆಗಳ ನಡುವೆ ಸಮುದ್ರ ತೀರ ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ. ಯಾವಪ್ಪ ಅಂತಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳು. ಇನ್ನು ಅತಿ ಕಡಿಮೆ ಸಮುದ್ರ ತೀರ ಹೊಂದಿರೋ ರಾಜ್ಯ ಗೊತ್ತಿರಬೇಕು ನಿಮಗೆ, ಗೋವಾ ಅತಿ ಕಡಿಮೆ ಸಮುದ್ರ ತೀರ ಹೊಂದಿದೆ. ನೆಕ್ಸ್ಟ್ ನೋಡಿ,
ಕೆಳಗಿನ ಯಾವ ಕೃತಿಯನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಕೆ ಜಿ ಬಾಲಕೃಷ್ಣನ್ ಬಿಡುಗಡೆಗೊಳಿಸಿದ್ದರು? ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಯಾವುದು ಆನ್ಸರ್ ಅಂತಂದರೆ ನಾಲ್ಕನೇ, ಅದಕ್ಕೆ ಹಮ್ ರೈಟ್, ಹುಮ್ಯಾನ್ ರೈಟ್, ಜಸ್ಟಿಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಎಂಪವರ್ಮೆಂಟ್, ಆಪ್ಷನ್ ಎ ಸರಿಯಾದ ಉತ್ತರ. ಇವರು ಏನಾಗಿರ್ತಾರೆ, 37ನೇ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ ಇವರು, ಕೆ ಜಿ ಬಾಲಕೃಷ್ಣನ್ ಅವರು. ಕೆ ಜಿ ಬಾಲಕೃಷ್ಣ ಅವರು ಏನಾಗಿರ್ತಾರೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಯಾವಾಗ ಅಂತಂದರೆ 2008ರಲ್ಲಿ, 2007-2008ರಲ್ಲಿ. ಇನ್ನು ಇವರು 2010-2011ರಲ್ಲಿ ಏನಾಗಿರ್ತಾರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಕೆ ಜಿ ಬಾಲಕೃಷ್ಣನ್. ಈಗ ಪ್ರಸ್ತುತ ಯಾರಿದ್ದಾರೆ ಮಾನವ ಹಕ್ಕುಗಳು ಅಂತಂದರೆ, ಎಚ್ ಎಲ್ ದತ್ತ ಅವರಿದ್ದಾರೆ. ಇವರು ಕೆ ಜಿ ಬಾಲಕೃಷ್ಣನ್ ಅವರ ವಿಶೇಷತೆ ಏನು, ಮೊದಲ ದಲಿತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರಂತ ಕೇಳಿದರೆ, ಕೆ ಜಿ ಬಾಲಕೃಷ್ಣನ್ ಯಾರು, ಮೊದಲ ದಲಿತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರಾಗಿದ್ದಾರೆ. ನೋಡಿ ನೆಕ್ಸ್ಟ್ ಪ್ರಶ್ನೆ. ರಾಷ್ಟ್ರೀಯ ಅರಿವು ಆಯೋಗ ಅಥವಾ ನ್ಯಾಷನಲ್ ನಾಲೆಜ್ ಕಮಿಷನ್ ಇದರ ಅಧ್ಯಕ್ಷರು? ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಯಾರಿರ್ತಾರೆ ಅಂತಂದರೆ, ಪ್ರಸ್ತುತ ಕೂಡ ಇವರೇ ಇದ್ದಾರೆ, ಶ್ಯಾಮ್ ಪೆಟ್ರೋಡ್ ಅವರು. ಶ್ಯಾಮ್ ಪೆಟ್ರೋಡ್ ಇವರು ಹಳದಿ ಕ್ರಾಂತಿಯ ಪಿತಾಮ ಅಥವಾ ತೈಲ ಕ್ರಾಂತಿಯ ಪಿತಾಮ ಅಂತ ಕರಿತೀವಿ ಶ್ಯಾಮ್ ಪೆಟ್ರೋಡ್ ಅವರನ್ನು. ಈ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದ ಜ್ಞಾನ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ, ಕಸ್ತೂರಿ ರಂಗನ್ ಅವರು ಇದ್ದಾರೆ. ಕರ್ನಾಟಕದ ಯಾರಿದ್ದಾರೆ ಜ್ಞಾನ ಆಯೋಗದ್ದು, ಅರಿವು ಅಂದರೆ ಜ್ಞಾನ, ರಾಷ್ಟ್ರೀಯ ಜ್ಞಾನ ಆಯೋಗ ಅಂತಂದರೆ ಶ್ಯಾಮ್ ಪೆಟ್ರೋಡ್ ಅವರು. ಅದೇ ನಮ್ಮ ಕರ್ನಾಟಕದ ನಿಮ್ಗೆ ಗೊತ್ತಿರಬೇಕು, ಕಸ್ತೂರಿ ರಂಗನ್ ಅವರು, ಕೆ ಕಸ್ತೂರಿ ರಂಗನ್. ನೆಕ್ಸ್ಟ್ ನೋಡಿ, 6ನೇ ಪ್ರಶ್ನೆ. ಭಾರತದ ಭೌಗೋಳಿಕ ವಿಸ್ತೀರ್ಣವು 30.23 ಲಕ್ಷ ಚದರ ಕಿಲೋಮೀಟರ್, 31.84 ಚದರ ಲಕ್ಷ ಚದರ ಕಿಲೋಮೀಟರ್, 32.87 ಲಕ್ಷ ಚದರ ಕಿಲೋಮೀಟರ್, 34.13 ಲಕ್ಷ ಚದರ ಕಿಲೋಮೀಟರ್ ಎಷ್ಟಿದೆ ಅಂತಂದರೆ, ಭಾರತದ ಭೌಗೋಳಿಕ ವಿಸ್ತೀರ್ಣ 32.87 ಲಕ್ಷ ಚದರ ಕಿಲೋಮೀಟರ್ ಎಷ್ಟಿದೆ ಒಟ್ಟು ಭಾರತ ವಿಸ್ತೀರ್ಣ ಅಂತ ನಿಮ್ಗೆ ಗೊತ್ತಿರಬೇಕು, 32,87,263 ಚದರ ಕಿಲೋಮೀಟರ್ ಎಷ್ಟು, 32,87,263 ಚದರ ಕಿಲೋಮೀಟ್ರ್ ಜಗತ್ತಿನಲ್ಲಿ ಎಷ್ಟು ಹೊಂದಿದೆ ಅಂತಂದರೆ, ಇದರ 2.4ರಷ್ಟು ವಿಸ್ತೀರ್ಣ ಹೊಂದಿದೆ ಜಗತ್ತಿನಲ್ಲಿ, 2.4ರಷ್ಟು. ಇನ್ನು ಜಗತ್ತಿನ 7ನೇ ದೊಡ್ಡ ರಾಷ್ಟ್ರ ನಮ್ಮ ಭಾರತ, ಜಗತ್ತಿನ 7ನೇ ದೊಡ್ಡ ರಾಷ್ಟ್ರ. ಜಗತ್ತಿನ ಮೊದಲ ದೊಡ್ಡ ರಾಷ್ಟ್ರ ನಿಮ್ಗೆ ಗೊತ್ತಿರಬೇಕು, ರಷ್ಯಾ. ರಷ್ಯಾ ನಂತರ ಕೆನಡಾ, ಕೆನಡಾ ಅದಾದ ನಂತರ ಥರ್ಡ್ ಚೀನಾ, ಫೋರ್ತ್ ಅಮೇರಿಕಾ, ಫಿಫ್ತ್ ಬ್ರೆಜಿಲ್, ಸಿಕ್ಸ್ತ್ ಆಸ್ಟ್ರೇಲಿಯಾ, ಸೆವೆಂತ್ ನಮ್ಮ ಭಾರತ. ನೆಕ್ಸ್ಟ್ ನೋಡಿ, ನಮ್ಮ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಜೆ ಬಿ ಕೃಪಲಾನಿ, ರಾಜೇಂದ್ರ ಪ್ರಸಾದ್, ಜೆ ಎಲ್ ನೆಹರು, ಬಿ ಆರ್ ಅಂಬೇಡ್ಕರ್. ಯಾರಂತಂದರೆ, ಕರಡು ಸಮಿತಿ ಅಧ್ಯಕ್ಷರು ಬಿ ಆರ್ ಅಂಬೇಡ್ಕರ್ ಅವರು. ರಚನಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರೆ, ಬಾಬು ರಾಜೇಂದ್ರ ಪ್ರಸಾದ್ ಅವರು ರಚನಾ ಸಮಿತಿ ಅಧ್ಯಕ್ಷರು. ಮತ್ತು ಸ್ಟರಿಂಗ್ ಸಮಿತಿ, ಸ್ಟರಿಂಗ್ ಕಮಿಟಿ ಅಂತ ಬರುತ್ತೆ, ಅದರೂ ಕೂಡ ರಾಜೇಂದ್ರ ಪ್ರಸಾದ್ ಅವರಿರ್ತಾರೆ. ನೆಹರು ಕೊಟ್ಟಿದ್ದಾರೆ, ಅವ್ರು ಎದುರಾಗಿರ್ತಾರೆ. ಕೇಂದ್ರ ಸಂವಿಧಾನದ ಸಮಿತಿಯ ಅಧ್ಯಕ್ಷ, ಕೇಂದ್ರ ಸಂವಿಧಾನದ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಜವಾಹರ್ಲಾಲ್ ಲಾಲ್ ನೆಹರು ಅವರು. ನೆಕ್ಸ್ಟ್ ನೋಡಿ, ಶ್ರೀಮತಿ ಬೆಂಜೂರ್ ಭುಟ್ಟೋ ಅವರನ್ನು ಎಲ್ಲಿ ಹತ್ಯೆ ಮಾಡಲಾಯಿತು? ಕರಾಚಿ, ಇಸ್ಲಾಮಾಬಾದ್, ರಾವಲ್ಪಿಂಡಿ. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಎಲ್ಲಿ ಆಗಿರ್ತೀವಿ ಅವಾಗ, ಬೆಂಜೂರ್ ಭುಟ್ಟೋ ಅವರು ಪಾಕಿಸ್ತಾನದ ಪ್ರಧಾನಿ ಆಗಿರ್ತಾರೆ. ರಾವಲ್ಪಿಂಡಿಯಲ್ಲಿ, ರಾವಲ್ಪಿಂಡಿ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಬೆಂಜೀರ್ ಭುಟ್ಟೋ ಅವ್ರನ್ನ ಯಾವಾಗ ಹತ್ಯೆ ಮಾಡುತ್ತೆ, 2007 ಡಿಸೆಂಬರ್ 2007 ಡಿಸೆಂಬರ್ 27ರಂದು ಇವರನ್ನು ಹತ್ಯೆ ಮಾಡಲಾಗಿರುತ್ತೆ ಬೆಂಜೀರ್ ಭುಟ್ಟೋ ಅವರನ್ನ. ಇವರ ಪಕ್ಷ ಯಾವುದಾಗಿತ್ತು, ಪಾಕಿಸ್ತಾನ್ ಪೀಪಲ್ ಪಾರ್ಟಿ ಆಗಿತ್ತು, ಪಾಕಿಸ್ತಾನ್ ಪೀಪಲ್ ಪಾರ್ಟಿ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿ, ಪ್ರಖ್ಯಾತ ಕೋಪನ್ ಬಾನ್ ಬೀಚ್ ಎಲ್ಲಿದೆ? ಹವಾಯಿ ದ್ವೀಪ, ಬ್ಯೂನಸ್ ಐರಿಸ್, ವಾಲೆಟ್, ರಿಯೋ ಡಿ ಜಿ ಜನೇರೊ. ಎಲ್ಲಿದೆ ಅಂತಂದರೆ, ಕೋಪಕ್ ಬಾನ್ ಬೀಚ್ ಅದು ಬ್ರೆಜಿಲ್ದ ರಿಯೋ ಡಿ ಜನೇರೊಯಲ್ಲಿ ಕಂಡು ಬರುತ್ತೆ. ಎಲ್ಲಿ ಬರುತ್ತೆ, ಬ್ರೆಜಿಲ್ ದೇಶದ ರಿಯೋ ಡಿ ಜನೇರೊಯಲ್ಲಿ. ಬ್ರೆಜಿಲ್ದ ರಾಜಧಾನಿ ನಿಮ್ಗೆ ಗೊತ್ತಿರಬೇಕು, ಬ್ರೆಜಿಲಿಯಾ. ಬ್ರೆಜಿಲ್ದ ರಾಜಧಾನಿ ಯಾವುದಂತಂದರೆ ಬ್ರೆಸಿಲಿಯಾ. ಇನ್ನು ರಿಯೋ ಡಿ ಜನೇರೊಯಲ್ಲಿ 2016ರ ಬೇಸಿಗೆ ಒಲಿಂಪಿಕ್ಸ್ ನಡೆಯುತ್ತೆ. 2016ರಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ ಗೊತ್ತಿರಬೇಕು ನಿಮ್ಗೆ, ರಿಯೋ ಡಿ ಜನೇರೊಯಲ್ಲಿ. ಇನ್ನು ಇತ್ತೀಚೆಗೆ 2020ರಲ್ಲಿ ಭಾರತ ಗಣರಾಜ್ಯೋತ್ಸವ ಮುಖ್ಯ ಅತಿಥಿಯಾಗಿ ಬ್ರೆಜಿಲ್ ದೇಶದ ಅಧ್ಯಕ್ಷರಾದಂಥ ಜೈರ್ ಬಾಲ್ಸನೋರೋ ಅವರು ಬಂದಿದ್ದರು. ಜೈರ್ ಬಾಲ್ಸನೋರೋ ಅವರು ಗಣರಾಜ್ಯೋತ್ಸವ ಮುಖ್ಯ ಅತಿಥಿಯಾಗಿ ಜೈರ್ ಬಾಲ್ಸನೋರು ಬಂದಿದ್ದರು ಭಾರತಕ್ಕೆ. ನೆಕ್ಸ್ಟ್ ನೋಡಿ, 9ನೇ ವಿಶ್ವಕಪ್ ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ಗಳಿಸಿದವರು ಯಾರು? ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಯಾರಿಗಿದ್ದಾರೆ ಅಂತಂದರೆ, ಅವಾಗ 2007ರ ವರ್ಲ್ಡ್ ಕಪ್ನಲ್ಲಿ ಶ್ರೀಲಂಕಾದ ಲಸಿತ್ ಮಲಿಂಗ ಅವರು. ಇತ್ತೀಚೆಗೆ ನಡೆದ 2019ರಲ್ಲಿ ನಡೆದ ವರ್ಲ್ಡ್ ಕಪ್ನಲ್ಲಿ ಎರಡು ಕ್ರೀಡಾ ಆಟಗಾರರು ಹ್ಯಾಟ್ರಿಕ್ ವಿಕೆಟ್ ಪಡೆದರು. ಯಾರು ಅಂತಂದರೆ, ಅದರಲ್ಲಿ ಕೂಡ ನಮ್ಮ ಭಾರತೀಯ ಆಟಗಾರರಂತ ಮೊಹಮ್ಮದ್ ಶಮಿ ಕೂಡ ಹ್ಯಾಟ್ರಿಕ್ ವಿಕೆಟ್ ಪಡೆದರು ಅಫ್ಘಾನಿಸ್ತಾನದ ತಂಡದ ವಿರುದ್ಧ.
ಅದಾದ ನಂತರ ನ್ಯೂಜಿಲೆಂಡ್ ಆಟಗಾರ ಟ್ರೆಂಟ್ ಬೋಲ್ಟ್ ಅವರು ಕೂಡ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. 2019 ವರ್ಲ್ಡ್ ಕಪ್ ವಿಜೇತ ತಂಡ ಯಾವುದಂತಂದ್ರೆ ಇಂಗ್ಲೆಂಡ್ ತಂಡ. ಮೊದಲ ಬಾರಿಗೆ ಚೊಚ್ಚಲ ಬಾರಿ ವಿಶ್ವಕಪ್ ಕಿರೀಟ ಗೆದ್ದಿತ್ತು. ರನ್ನರ್ ಅಪ್ ಯಾವುದಂತಂದ್ರೆ ನ್ಯೂಜಿಲೆಂಡ್. 11 ನೋಡಿ, ಭಾರತದ ಪ್ರಥಮ ವಿದ್ಯುತ್ ಬ್ಯಾಟರಿ ಚಾಲಿತ ಕಾರು ಯಾವುದು? ಮಾರುತಿ 800, ಇಂಡಿಕಾ, ರೇವಾ, ಫಿಯಟ್ ಯುನೋ. ಯಾವುದಂತಂದ್ರೆ ಭಾರತೀಯ ಪ್ರಥಮ ವಿದ್ಯುತ್ ಬ್ಯಾಟರಿ ಚಾಲಿತ ಕಾರು ಅಂತಂದ್ರೆ ರೇವಾ. ಇದರ ಮುಖ್ಯಸ್ಥರು ಯಾರಂತಂದ್ರೆ ಯಾವ ಕಂಪನಿ ಅಭಿವೃದ್ಧಿಪಡಿಸಿತ್ತು ಅಂದ್ರೆ ಭಾರತದ ಮಹೀಂದ್ರ ಕಂಪನಿ ಅಭಿವೃದ್ಧಿಪಡಿಸಿದೆ. ಇದು ರೇವಾ ಕಾರನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ, ಬ್ಯಾಟರಿ ಚಾಲಿತ ರೇವಾ ಕಾರನ್ನ ಭಾರತದ ಮಹೀಂದ್ರ ಕಂಪನಿ ಅಭಿವೃದ್ಧಿಪಡಿಸಿತ್ತು. 12 ಪ್ರಶ್ನೆ ನೋಡಿ, ಆಕಾಶ ನೀಲಿ ಬಣ್ಣವು ಇದರಿಂದ ಆಗುವ ಒಂದು ಬೆಳಕಿನ ಚದುರುವಿಕೆ, ಬೆಳಕಿನ ಹೀರುವಿಕೆ, ಬೆಳಕಿನ ಪ್ರಸರಣ, ಬೆಳಕಿನ ಪ್ರತಿಫಲನ ಯಾವುದಂತಂದ್ರೆ ಬೆಳಕಿನ ಚದುರುವಿಕೆ. ಆಕಾಶ ನೀಲಿ ಬಣ್ಣ ಕಾಣುವುದು ಯಾವುದಂತಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್, ಡ್ಯೂ ಟು ಸ್ಕ್ಯಾಟರಿಂಗ್ ಆಫ್ ಲೈಟು. ಇನ್ನು ಸ್ಕ್ಯಾಟರಿಂಗ್ ಆಫ್ ಲೈಟ್ ಇದನ್ನು ಕಂಡುಹಿಡಿದವರು ಯಾರಪ್ಪ, ಸಂಶೋಧನೆ ಮಾಡಿದವರು ಅಂತಂದ್ರೆ ಭಾರತೀಯ ವಿಜ್ಞಾನಿ ಅಂತ ಸಿ ವಿ ರಾಮನ್ ಅವರು ಕಂಡುಹಿಡಿತಾರೆ. ಬೆಳಕಿನ ಚದುರುವಿಕೆಯನ್ನು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನು ಕಂಡುಹಿಡಿದವರು ಯಾರಂತಂದ್ರೆ ಸಿ ವಿ ರಾಮನ್ ಅವರು. 1928 ಫೆಬ್ರವರಿ 28 ಸಂಶೋಧನೆ ಮಾಡ್ತಾರೆ ಸಿ ವಿ ರಾಮನ್ ಅವರು. ಫೆಬ್ರವರಿ 28 ಏನು ಅಂತ ಮಾಡ್ತಿದ್ದಾರೆ, ರಾಷ್ಟ್ರೀಯ ವಿಜ್ಞಾನ ದಿನನ ಆಚರಣೆ ಮಾಡ್ತೀವಿ ಪ್ರಸ್ತುತ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ. ಇನ್ನು 1930 ಶಿವರಾಮನ್ ಅವರಿಗೆ ಇಲ್ಲಿ ಕಂಡಿಡಿದ ಸಲುವಾಗಿ ನೋಬೆಲ್ ಪ್ರಶಸ್ತಿ ಲಭಿಸಿದೆ. 1930 ನೋಬೆಲ್ ಪ್ರಶಸ್ತಿ ಪಡೆದಿದ್ದಾರೆ ಶಿವರಾಮನ್ ಅವರು. ಇನ್ನು 1954 ಭಾರತ ರತ್ನ ಕೂಡ ಲಭಿಸಿದೆ ಇವರಿಗೆ, ಸಿ ವಿ ರಾಮನ್ ಅವರಿಗೆ. ಮೊದಲ ಬಾರಿಗೆ ಯಾರಂತಂದ್ರೆ ಸಿ ರಾಜಗೋಪಾಲಚಾರಿ, ರಾಧಾಕೃಷ್ಣ, ಸಿ ವಿ ರಾಮನ್ ಅವರು ಕೂಡ ಪಡೆದಿದ್ದಾರೆ. 3 ಜನ ಪಡೆದಿದ್ದಾರೆ ಮೊದಲ ಬಾರಿಗೆ. 1954 ಭಾರತ ರತ್ನ ಪ್ರಾರಂಭಗೊಂಡಾಗ ಸಿ ವಿ ರಾಮನ್ ಅವರು ಕೂಡ ಲಭಿಸಿದೆ. 13 ಪ್ರಶ್ನೆ ನೋಡಿ, ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ವಸ್ತು ಬೇಗನೆ ಬೇಯಲು ಕಾರಣ? ಆದ್ರತೆ ಅಥವಾ ತೇವದ ಇರುವಿಕೆ, ಹೆಚ್ಚಿನ ಒತ್ತಡದಿಂದ ನೀರಿನ ಕುದಿಯು ಬಿಂದು. ಹೆಚ್ಚಿನ ಒತ್ತಡದಿಂದ ನೀರಿನ ಕುದಿಯು ಬಿಂದು ಕೆಳಗಿಳಿಯುತ್ತದೆ. 4 ಆಪ್ಷನ್ ನೋಡಿ, ಕುಕ್ಕರ್ ಪಾತ್ರೆ ಸ್ಟೀಲ್ ಅಥವಾ ಅಲ್ಯೂಮಿನಿಯಂನಿಂದ ತಯಾರಿಸುತ್ತಾರೆ ಯಾವುದಂತಂದರೆ? ಆಪ್ಷನ್ ಸರಿಯಾದ ಉತ್ತರ, ಆನ್ಸರ್ ಕರೆಕ್ಟ್ ಯಾವುದಂತಂದರೆ ಆಪ್ಷನ್ ಬಿ, ಹೆಚ್ಚಿನ ಒತ್ತಡದಿಂದ ನೀರಿನ ಕುದಿಯು ಬಿಂದು ಹೆಚ್ಚುತ್ತದೆ ಆಪ್ಷನ್ನು. ಪ್ರೆಷರ್ ಕುಕ್ಕರ್ನ ಹಾಲು ಬೇಯಲು ಕಾರಣ ಹೈ ಪ್ರೆಷರ್ ಇರುವುದರಿಂದ ಆಹಾರಗಳು ಬೇಗ ಬೇಯುತ್ತವೆ. ಟೆಂಪರೇಚರ್ ಕೂಡ ಹೈ ಇರುತ್ತೆ, ಹೈ ಪ್ರೆಷರ್ ಇರುತ್ತೆ ಅಲ್ಲಿ, ಆ ಕಾರಣ ಬೇಗ ಬೇಯುತ್ತದೆ ಆಹಾರ ಕೂಡ. ನೆಕ್ಸ್ಟ್ ನೋಡಿ, ಮನುಷ್ಯನಿಗೆ ಅಗತ್ಯವಿರುವ ವಿಟಮಿನ್ ಡಿ ಇದರಲ್ಲಿ ಲಭ್ಯವಿದೆ. ಮಳೆಯ ನೀರು, ಆಲ್ಕೋಹಾಲ್, ಸೂರ್ಯನ ಬೆಳಕು, ಚಂದ್ರನ ಬೆಳಕು. ವಿಟಮಿನ್ ಡಿ ಸಿಗುವುದು ಕೇವಲ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿಯ ಸೈಂಟಿಫಿಕ್ ಹೆಸರು ನಿಮ್ಗೆ ಗೊತ್ತಿರಬೇಕು, ಕ್ಯಾಲ್ಸಿಪೆರಾಲ್. ಇದರ ಕೊರತೆಯಿಂದ ಬರುವ ರೋಗ ನಿಮ್ಗೆ ಗೊತ್ತಿರಬೇಕು, ರಿಕೆಟ್ಸ್ ಮತ್ತು ಆಸ್ಟ್ರಿಯೋಮಲಾಸಿಸ್ ಕೂಡ ಬರುತ್ತೆ ವಿಟಮಿನ್ ಡಿ ಕೊರತೆಯಿಂದ. ಆಸ್ಟ್ರಿಯೋಮಲಾಸಿಸ್ ಚಿಕ್ಕ ಮಕ್ಕಳಲ್ಲಿ ಬರುವ ಕಾಯಿಲೆ. ನೆಕ್ಸ್ಟ್ ನೋಡಿ, ಪರ್ವತಾರೋಹಿಗಳು ಹೆಚ್ಚಿನ ಎತ್ತರದಲ್ಲಿ ಅಸ್ತವ್ಯಸ್ತೆಯನ್ನು ಅನುಭವಿಸಲು ಕಾರಣ? ಗಾಳಿಯ ಕೊರತೆ, ಆಮ್ಲಜನಕ ಕೊರತೆ, ಗಾಳಿಯಲ್ಲಿ ನೀರಾವಿಯ ಕೊರತೆ, ಆಹಾರದ ಕೊರತೆ. ಯಾವುದಂತಂದ್ರೆ ಪರ್ವತಾರೋಹಿಗಳು ಹೆಚ್ಚಿನ ಅಸ್ತವ್ಯಸ್ತ ಕಾರಣ ಆಮ್ಲಜನಕದ ಕೊರತೆ, ಆಕ್ಸಿಜನ್ ಕೊರತೆ ಇರುತ್ತೆ ಎತ್ತರದ ಪ್ರದೇಶದಲ್ಲಿ, ಮತ್ತು ಎತ್ತರಕ್ಕೆ ಹೋದಂತೆ ಆಕ್ಸಿಜನ್ ಕೂಡ ಕಡಿಮೆಯಾಗುತ್ತೆ, ಮತ್ತು ಸಮುದ್ರ ತಳಕ್ಕೆ ಭೂಮಿಯಿಂದ ಕಕ್ಷೆಯಿಂದ ಹೊರಗೆ ಹೋದಾಗ ಕೂಡ ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುವ ಸ್ಥಳಗಳಲ್ಲಿ ಅಂತಂದರೆ ಮೇಲಕ್ಕೆ ಹೋದಂತೆ, ಎತ್ತರಕ್ಕೆ ಹೋದಂತೆ, ಮತ್ತು ಸಮುದ್ರದ ತಳಕ್ಕೆ ಹೋದಂತೆ, ಆದಂಥ ನಂತರ ಭೂಮಿಯ ಕಕ್ಷೆಯಿಂದ ಹೊರಗೆ ಹೋದಾಗ ಅವರಿಗೂ ಕೂಡ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ. ನೆಕ್ಸ್ಟ್ ನೋಡಿ, ವಸ್ತುವಿನ ತೇಲುವಿಕೆಗೆ ಕಾರಣ? ಉತ್ಪಾದಕತೆ, ದ್ರವದ ಮೇಲ್ಮೈ ಒತ್ತಡ, ಜಿಗುಟು ದ್ರವದ ಆಂತರಿಕ ಘರ್ಷಣೆ, ಮೇಲ್ಮೈ ಎಳೆತ, ವಿಶಿಷ್ಟ ಗುರುತ್ವ, ಸಾಪೇಕ್ಷ ಸಾಂದ್ರತೆ. ಯಾವುದಂತಂದರೆ ಆಪ್ಷನ್ ಎ, ದ್ರವದ ಮೇಲೊತ್ತಡ. ಆಪ್ಷನ್ ಯಾವುದು ಎ ಸರಿಯಾದ ಉತ್ತರ ಆನ್ಸರ್ ಅಂತಂದರೆ ಆನ್ಸರ್ ಎ ಆನ್ಸರು. ಯಾಕಂತಂದರೆ ಡೆನ್ಸಿಟಿ ಆಧಾರದ ಮೇಲೆ ವಸ್ತುಗಳು ತೇಲುತ್ತವೆ. ಡೆನ್ಸಿಟಿ ಅಥವಾ ಸಾಂದ್ರತೆಗಳ ಅನುಗುಣವಾಗಿ ವಸ್ತುಗಳ ಭಾರ ನೀರಿನಲ್ಲಿ ತೇಲುತ್ತವೆ. ನೆಕ್ಸ್ಟ್ ನೋಡಿ, ಭೂಸ್ಥಿರ ಉಪಗ್ರಹವು ಭೂಮಿಯ ಸುತ್ತ ಒಂದು ಪರಿಭ್ರಮಣೆ ತೆಗೆದುಕೊಳ್ಳುವ ಕಾಲ? 12 ಗಂಟೆ, 36 ಗಂಟೆ, 24 ಗಂಟೆ, 6 ಗಂಟೆ. ಪರಿಭ್ರಮಣೆ ಯಾವುದಂತಂದ್ರೆ 24 ಗಂಟೆ. ಆಪ್ಷನ್ ಸಿ, 24 ಗಂಟೆ ಪರಿಭ್ರಮಣೆ. ಅಕ್ಷಯ ಭ್ರಮಣೆ ಅಂತಂದರೆ 365 ದಿನ, 365 ದಿನ 5.5 ಗಂಟೆ. ನೆಕ್ಸ್ಟ್ ನೋಡಿ,
ಸೂರ್ಯನ ಶಕ್ತಿ ಉತ್ಪಾದನೆಗೊಳ್ಳುವುದು. ಸಮ್ಮಿಲನ ಕಾರ್ಯವಿಧಾನದಿಂದ, ವಿದಳನ ಕಾರ್ಯವಿಧಾನದಿಂದ, ರಾಸಾಯನಿಕ ಸ್ಫೋಟದಿಂದ, ವಿದ್ಯುತ್ ಬಿಡುಗಡೆಯಿಂದ ಯಾವುದಂತಂದರೆ ಸೂರ್ಯನ ಶಕ್ತಿ ಬಿಡುಗಡೆ ಆಗುವುದು. ಸಮ್ಮಿಲನ ಕಾರ್ಯವಿಧಾನದಿಂದ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ದಿಂದ, ನ್ಯೂಕ್ಲಿಯರ್ ಫ್ಯೂಷನ್ನು. ಇನ್ನು ಎಷ್ಟಿರುತ್ತೆ ಸೂರ್ಯನಲ್ಲಿ ಕಂಡುಬರುವ ವಸ್ತುಗಳು, ಅನಿಲಗಳು ಯಾವುವು ಅಂತಂದರೆ ಹೈಡ್ರೋಜನ್ನು. ಹೈಡ್ರೋಜನ್ ಎಷ್ಟು ಪರ್ಸೆಂಟ್ ಇರುತ್ತೆ ಸೂರ್ಯನಲ್ಲಿ ಅಂತಂದರೆ 71% ಹೈಡ್ರೋಜನ್ ಇರುತ್ತೆ. 27% ಹೀಲಿಯಮ್ಮು ಫಸ್ಟ್ ಯಾವುದು, ಹೈಡ್ರೋಜನ್ 71%, ಹೀಲಿಯಮ್ಮು 27% ಇರುತ್ತೆ ಸೂರ್ಯನಲ್ಲಿ. ನೆಕ್ಸ್ಟ್ ನೋಡಿ, ದ್ರವ್ಯ ಮತ್ತು ಶಕ್ತಿಯ ಸಮಾನತೆಯ ತತ್ವವನ್ನು ಹುಟ್ಟುಹಾಕಿದವರು ಡಾಲ್ಟನ್, ರುದರ್ಫೋರ್ಡ್, ಐನ್ಸ್ಟೀನ್, ಪ್ಲಾಂಕ್. ಯಾರಂತಂದರೆ ಸರಿಯಾದ ಉತ್ತರ ಐನ್ಸ್ಟೀನ್ ಅವರು. ಐನ್ಸ್ಟೀನ್ ಅವರು ಕಂಡುಹಿಡಿತಾರೆ. ಐನ್ಸ್ಟೀನ್ ಆಪ್ಷನ್ ಸಿ. ಐನ್ಸ್ಟೀನ್ ದ್ರವ್ಯ ಮತ್ತು ಶಕ್ತಿಯ ಸಮಾನತೆ ತತ್ವ. ಥೇರಿ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಾರೆ. ಥೇರಿ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್ ತತ್ವದ ಸಿದ್ಧಾಂತ ಕಂಡುಹಿಡಿದವರು ಯಾರಂತಂದರೆ ಜರ್ಮನಿ ವಿಜ್ಞಾನಿ ಅಂತ ಐನ್ಸ್ಟೀನ್ ಅವರು ಕಂಡುಹಿಡಿತಾರೆ. ಇವರು ಕಂಡುಹಿಡಿದ ಸೂತ್ರ ಯಾವುದಂತೆ, ಇ ಈಕ್ವಲ್ ಟು ಎಮ್ ಸಿ ಸ್ಕ್ವಯರು, ಇ ಈಕ್ವಲ್ ಟು ಎಮ್ ಸಿ ಸ್ಕ್ವಯರು, ಇದು ಸೂತ್ರ ಇದರ ಬಗ್ಗೆ. ನೆಕ್ಸ್ಟ್ ನೋಡಿ, ಆವರ್ತನೀಯ ಕೋಷ್ಟಕವನ್ನು ಸಿದ್ಧಗೊಳಿಸಿದವರು ಮೆಂಟಲ್ ಅವಗಡ್ರು, ಮೆಂಡಲಿಯು, ನ್ಯೂಟನ್. ಯಾರಂತಂದರೆ ಮೆಂಡಲಿ ಅವರು ಕಂಡುಹಿಡಿತಾರೆ. ಪಿರಿಯಾಡಿಕ್ ಟೇಬಲನ್ನು ಯಾರು ಕಂಡುಹಿಡಿತಾರೆ, ಮೆಂಡಲಿಯು ಅವರು. ಎಷ್ಟಿದೆ ಅಲ್ಲಿ ಅಂತಂದರೆ ಕಂಡುಬರುವ ಮೂಲ ವಸ್ತುಗಳು ಎಷ್ಟು ಸಂಖ್ಯೆ ಅಂತಂದರೆ 118. ಪಿರಿಯಾಡಿಕ್ ಟೇಬಲ್ನಲ್ಲಿ ಕಂಡುಬರುವ ಮೂಲ ವಸ್ತುಗಳ ಸಂಖ್ಯೆ ಎಷ್ಟು ಅಂತಂದರೆ 118. ಏಳು ಆವರ್ತಕಗಳಿವೆ, ಏಳು ಆವರ್ತಕ ಕೋಷ್ಟಕಗಳಿವೆ. ಇನ್ನು 18 ಗುಂಪುಗಳಿವೆ, 18 ಗ್ರೂಪ್ಸು, 18 ಗ್ರೂಪ್ಸುಗಳಿವೆ ಪಿರಿಯಾಡಿಕ್ ಟೇಬಲ್ನಲ್ಲಿ. ಏಳು ಆವರ್ತಕಗಳು, 18 ಗುಂಪುಗಳು, 118 ಮೂಲ ವಸ್ತುಗಳು. 21ನೇ ಪ್ರಶ್ನೆ ನೋಡಿ, ಬ್ರೇಕ್ ಹಾಕಿದಾಗ ಚಲಿಸುತ್ತಿರುವ ವಾಹನ ನಿಲ್ಲುತ್ತದೆ, ಹೀಗಾಗಲು ಕಾರಣ ಘರ್ಷಣೆ, ವೇಗೋತ್ಕರ್ಷ, ಗುರುತ್ವಾಕರ್ಷಣೆ, ಮೇಲಿನ ಯಾವುದೂ ಅಲ್ಲ. ಯಾವುದಂತಂದರೆ ಬ್ರೇಕ್ ಹಾಕಿದಾಗ ನಿಲ್ಲೋದಕ್ಕೆ ಕಾರಣ ಘರ್ಷಣೆ. ಘರ್ಷಣೆ ಕಾರಣ ಆಪ್ಷನ್ ಎ, ಘರ್ಷಣೆ. ಚಕ್ರ ಮತ್ತು ಭೂಮಿಯ ನಡುವೆ ತಿಕ್ಕಾಟ ಅಥವಾ ಘರ್ಷಣೆ ಉಂಟಾಗುವುದರಿಂದ ಸಡನ್ ಆಗಿ ಬ್ರೇಕ್ ಹೊಡೆದಾಗ ಯಾವ ರೂಲ್ ಅಪ್ಲೈ ಆಯಿತು, ನ್ಯೂಟನ್ ಫಸ್ಟ್ ಲಾ. ನ್ಯೂಟನ್ ಫಸ್ಟ್ ಲಾ ಅಪ್ಲೈ ಆಗುತ್ತೆ. ಜಡತ್ವ ಅಥವಾ ಇನರ್ಸಿಯಾ ನಿಯಮ ಅಪ್ಲೈ ಆಗುವುದು ಬ್ರೇಕ್ ಹಾಕಿದಾಗ ಚಲಿಸುತ್ತಿರುವ ವಾಹನ ನಿಲ್ಲೋದು ಕಾರಣ ಅಥವಾ ಮುಂದಕ್ಕೆ ಬಾಗಲು ಕಾರಣ ಅಂತಂದರೆ ನ್ಯೂಟನ್ ಫಸ್ಟ್ ಲಾ ಆದಂಥ ಇನರ್ಸಿಯಾ ಅಥವಾ ಜಡತ್ವದ ಬಗ್ಗೆ ಇದು ತಿಳಿಸುತ್ತದೆ. ಕಾಮನ ಬಿಲ್ಲಿನ ರಚನೆಗೆ ಕಾರಣ ಬೆಳಕಿನ ಹರಡುವಿಕೆ, ಬೆಳಕಿನ ಚದುರುವಿಕೆ, ಬೆಳಕಿನ ವಕ್ರೀಭವನ, ಬೆಳಕಿನ ವಿವರ್ತನೆ. ಯಾವುದಂತಂದರೆ ಇದು ಸರಿಯಾದ ಉತ್ತರ ಯಾವುದಾಗಬೇಕಂತಂದರೆ ಇದು ಕೊಟ್ಟಿರೋ ನಾಲ್ಕು ಆಪ್ಷನ್ ಕೂಡ ಆಗುವುದಿಲ್ಲ. ನಾಲ್ಕು ಆಪ್ಷನ್ ತಪ್ಪಿಗೆ ಇದು ಗ್ರೇಸ್ ಕೊಟ್ಟಿದ್ರು ಪರೀಕ್ಷೆ ನಡೆದಾಗ. ಯಾವುದಂತಂದರೆ ಕಾಮನ ಬಿಲ್ಲು ಉಂಟಾಗಲು ಬೆಳಕಿನ ವಿಭಜನೆ ಕಾರಣ, ಬೆಳಕಿನ ವಿಭಜನೆ ಕಾರಣ ಆಗಿರುತ್ತೆ ಇದಕ್ಕೆ. ಅವಾಗ ಇದು ಆಪ್ಷನ್ ಕೂಡ ಯಾವುದೂ ಆಗೋಲ್ಲ. ಬೆಳಕಿನ ಹರಡುವಿಕೆ ಆಗೋಲ್ಲ, ಬೆಳಕಿನ ಚದುರುವಿಕೆ ಆಗೋಲ್ಲ, ಬೆಳಕಿನ ವಕ್ರೀಭವನ ಅಥವಾ ವಿವರ್ತನೆ ಕೂಡ ಆಗೋದಿಲ್ಲ. ಯಾವುದಂತಂದರೆ ಬೆಳಕಿನ ವಿಭಜನೆ ಆಗುತ್ತೆ, ಬೆಳಕಿನ ವಿಭಜನೆ. ಇನ್ನು ಕಾಮನ ಬಿಲ್ಲಿನಲ್ಲಿ ಕಂಡುಬರುವ ಬಣ್ಣಗಳ ಸಂಖ್ಯೆ ನಿಮಗೆ ಗೊತ್ತಿರಬೇಕು. ಏಳು ಎಷ್ಟು ಬಣ್ಣಗಳಿವೆ, ಏಳು ಬಣ್ಣ. ಅತಿ ಹೆಚ್ಚು ಬಾಗಿರೋ ಬಣ್ಣ ಯಾವುದಂತಂದರೆ ನೇರಳೆ ಬಣ್ಣ. ಇನ್ನು ಅತಿ ಕಡಿಮೆ ಬಾಗಿರೋ ಬಣ್ಣ ನಿಮಗೆ ಗೊತ್ತಿರಬೇಕು, ರೆಡ್ ಅಥವಾ ಕೆಂಪು ಬಣ್ಣ. ನೆಕ್ಸ್ಟ್ ನೋಡಿ, ಮಣ್ಣಿಲ್ಲದೆ ಅಗತ್ಯವಿರುವಷ್ಟು ರಾಸಾಯನಿಕ ಆಹಾರ ಒದಗಿಸಿದ ನೀರಿನಲ್ಲಿ ಗಿಡಗಳನ್ನು ಬೆಳೆಯುವ ಕಲೆಯೇ ಹಾರ್ಟಿಕಲ್ಚರ್, ಹಿಸ್ಟೋಲಜಿ, ಹೈಡ್ರೋಪೋನಿಕ್ಸ್, ಹೈಡ್ರೋಸ್ಟ್ಯಾಟಿಕ್ಸ್. ಯಾವುದಂತಂದರೆ ನೀರಿನಲ್ಲಿ ಬೆಳೆಸುವ ಗಿಡಗಳನ್ನೇನು ಕರಿತೀವಿ, ಹೈಡ್ರೋಪೋನಿಕ್ಸು, ಹೈಡ್ರೋಪೋನಿಕ್ಸ್ ಅಂತ ಕರಿತೀವಿ. ಇನ್ನು ಹಾರ್ಟಿಕಲ್ಚರ್ ಅಂತಂದರೆ ತೋಟಗಾರಿಕೆ ಅಧ್ಯಯನ, ಹಾರ್ಟಿಕಲ್ಚರ್ ಕೊಟ್ಟಿದ್ದಾರಲ್ಲ ಅದು ತೋಟಗಾರಿಕೆ ಸಂಬಂಧಪಟ್ಟಿದ್ದು. ಇನ್ನು ಹಿಸ್ಟೋಲಜಿ, ಶರೀರದ ಅಂಗಗಳ ಬಗ್ಗೆ ಅಧ್ಯಯನ ಮಾಡುವುದೇ ಹಿಸ್ಟೋಲಜಿ. ಇನ್ನು 24ನೇ ಪ್ರಶ್ನೆ ನೋಡಿ, ನೆಕ್ಸ್ಟ್ ಪ್ರಶ್ನೆ, ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವ ವಿಜ್ಞಾನವೇ ಜಿನಿಯಾಲಜಿ, ಜೆನೆಟಿಕ್ಸ್, ಸುವಾಲಜಿ, ಮೇಲಿನ ಯಾವುದೂ ಅಲ್ಲ. ಯಾವುದಂತಂದರೆ ಜಿನಿಯಾಲಜಿ ಸರಿಯಾದ ಉತ್ತರ, ಜಿನಿಯಾಲಜಿ 24ನೇದು ಸರಿಯಾದ ಉತ್ತರ. ಇನ್ನು ಜೆನೆಟಿಕ್ಸ್, ಫಾದರ್ ಆಫ್ ಜೆನೆಟಿಕ್ಸ್ ಅಥವಾ ಅತ್ತಳಿ ಶಾಸ್ತ್ರದ ಪಿತಾಮ ನಿಮಗೆ ಗೊತ್ತಿರಬೇಕು, ಗ್ರೆಗರ್ ಮಂಡೆಲು. ಜೆನೆಟಿಕ್ಸ್ ಪಿತಾಮ ಗ್ರೆಗರ್ ಮಂಡೆಲು. ಇನ್ನು 25ನೇ ಪ್ರಶ್ನೆ ನೋಡಿ, ಸಮುದ್ರದ ನೀರಿನ ಪಿ ಎಚ್ 8.3 ಎಂದು ಕಂಡು ಬಂದಿದೆ, ಆಗ ಅದು ಒಂದು ಕ್ಷಾರ, ಒಂದು ಆಮ್ಲ, ತಟಸ್ಥ ದ್ರವ, ಮೇಲಿನ ಯಾವುದು ಅಲ್ಲ. ಯಾವುದಂತಂದರೆ ಪಿ ಎಚ್ ವ್ಯಾಲ್ಯೂ 7ಕ್ಕಿಂತ ಹೆಚ್ಚಿದ್ದರೆ ಅದು ಬೇಸು ಅಥವಾ ಪ್ರತ್ಯಾಮ್ಲ. ಬ್ರೇಸ್ ಅಥವಾ ಪ್ರತ್ಯಾಮ್ಲ ಅಂತ ಕರಿತೀವಿ, ಅಥವಾ ಕ್ಷಾರ ಕೂಡ ಕರಿಬೋದು. 7ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆ್ಯಸಿಡು ಅಥವಾ ಆಮ್ಲ ಅಂತ ಕರಿತೀವಿ ಪಿ ಎಚ್ ವ್ಯಾಲ್ಯೂ.
ಏಳಕ್ಕಿಂತ ಕಡಿಮೆ ಇದ್ದರೆ ಅದು ಆ್ಯಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಗಾಳಿಯಲ್ಲಿನ ಶಬ್ದದ ಅಲೆಗಳು ಅಡ್ಡ ಅಲೆಗಳು, ನೀಳ ಅಲೆಗಳು ಅಥವಾ ಉದ್ದದ ಅಲೆಗಳು, ನೀಲ ಹಾಗೂ ಅಡ್ಡ ಅಲೆಗಳು, ವಿದ್ಯುತ್ ಕಾಂತೀಯ ಅಲೆಗಳು ಯಾವುದಂತಂದರೆ ಗಾಳಿಯಲ್ಲಿ ಶಬ್ದಗಳು, ಉದ್ದ ಅಲೆಗಳು ಅಥವಾ ನೀಲ ಅಲೆಗಳು. ನೆಕ್ಸ್ಟ್ ನೋಡಿ, ಇದೇನಂತ ಶಬ್ದವನ್ನು ನಿರ್ವಾತ ಪ್ರದೇಶದಲ್ಲಿ ಚಲಿಸುವುದಿಲ್ಲ, ಶಬ್ದ ಎಲ್ಲಿ ಚಲಿಸುವುದಿಲ್ಲ ಅಂತ ಕೇಳ್ತಾನೆ ಎಕ್ಸಾಮಲ್ಲಿ. ಯಾವ ಪ್ರದೇಶದಲ್ಲಿ ನಿರ್ವಾತ ಪ್ರದೇಶದಲ್ಲಿ ಶಬ್ದವು ಘನಿಷ್ಠವಾಗಿರುವುದು ಘನ ವಸ್ತುಗಳಲ್ಲಿ, ಶಬ್ದ ಯಾವ ವಸ್ತುಗಳಲ್ಲಿ ಕನಿಷ್ಠವಿರುತ್ತದೆ, ಗರಿಷ್ಠವಾಗಿರುವುದು ಘನ ವಸ್ತುಗಳಲ್ಲಿ, ಕನಿಷ್ಠವಾಗಿರುವುದು ನೀರಿನಲ್ಲಿ ನೀರು, ಇನ್ನು ಯಾವುದೇ ಕೂಡ ಚಲಿಸುವುದಿಲ್ಲ ಅಂತಂದರೆ ನಿರ್ವಾತ ಪ್ರದೇಶದಲ್ಲಿ ಶಬ್ದವು ಕೂಡ ಚಲಿಸುವುದಿಲ್ಲ. ಇನ್ನು ಶಬ್ದವನ್ನು ಅಳೆಯುವ ಏಕಮಾನ ನಿಮಗೆ ಗೊತ್ತಿರಬೇಕು ಯಾವುದಂತಂದರೆ ಡೆಸಿಬಲ್ಲು, ಶಬ್ದವನ್ನು ಅಳೆಯುವ ಏಕಮಾನ ಯಾವುದಂತಂದರೆ ಡೆಸಿಬಲ್ಲು. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡಿ, ಟಿವಿ ರೇಡಿಯೋ ಮತ್ತು ಮೊಬೈಲ್ ಸಂಕೇತಗಳು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ಪ್ರಸಾರಕ್ಕಾಗಿ ಗಾಳಿಯನ್ನು ಮಾಧ್ಯಮವನ್ನಾಗಿ ಉಪಯೋಗಿಸುತ್ತವೆ, ಯಾವ ಮಾಧ್ಯಮವನ್ನು ಪ್ರಸಾರಕ್ಕಾಗಿ ಉಪಯೋಗಿಸುವುದಿಲ್ಲ, ಪ್ರಸಾರಕ್ಕಾಗಿ ಭೂಮಿಯನ್ನು ಮಾಧ್ಯಮವನ್ನಾಗಿ ಉಪಯೋಗಿಸುತ್ತವೆ, ಪ್ರಸಾರಕ್ಕಾಗಿ ಓಜೋನ್ ಪದರವನ್ನು ಉಪಯೋಗಿಸುತ್ತವೆ. ಆಪ್ಷನ್ ಯಾವುದಂತಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರಿಯಾದ ಉತ್ತರ ಯಾವ ಮಾಧ್ಯಮವನ್ನು ಪ್ರಸಾರಕ್ಕಾಗಿ ಉಪಯೋಗಿಸುವುದಿಲ್ಲ, ಆಪ್ಷನ್ ಬಿ ಸರಿಯಾದ ಉತ್ತರ. 28ನೇ ಪ್ರಶ್ನೆ ನೋಡಿ, ಪರ್ಯಾಯ ವಿದ್ಯುತ್ತನ್ನು ಹೆಚ್ಚು ವೋಲ್ಟೇಜ್ನಿಂದ ಕಡಿಮೆ ವೋಲ್ಟೇಜ್ಗೆ ಅಥವಾ ಕಡಿಮೆ ವೋಲ್ಟೇಜ್ನಿಂದ ಹೆಚ್ಚು ವೋಲ್ಟೇಜ್ಗೆ ಪರಿವರ್ತಿಸಲು ಉಪಯೋಗಿಸುವ ಉಪಕರಣ ಟ್ರಾನ್ಸ್ಮಿಟರ್, ಕಮ್ಯುನಿಕೇಟೇಟರ್, ಆಕ್ಯುಮುಲೇಟರ್, ಟ್ರಾನ್ಸ್ಫಾರ್ಮರ್ ಯಾವುದಂತಂದರೆ ಟ್ರಾನ್ಸ್ಫಾರ್ಮರು. ಸರಿಯಾದ ಉತ್ತರ ಆಪ್ಷನ್ ಡಿ 28ನೇ ಆನ್ಸರ್ ಯಾವುದಂತಂದರೆ ಡಿ ಯು. ಇನ್ನು ಏನದಂತಂದರೆ ಹೈ ವೋಲ್ಟೇಜ್ ಟು ಲೋ ವೋಲ್ಟೇಜ್ ಅಥವಾ ಲೋ ವೋಲ್ಟೇಜಿಂದ ಹೈ ವೋಲ್ಟೇಜ್ಗೆ ಕನ್ವರ್ಟ್ ಮಾಡಲು ವಿದ್ಯುತ್ತನ್ನು ಟ್ರಾನ್ಸ್ಫಾರ್ಮರನ್ನು ಬಳಸ್ತಾರೆ. ನೆಕ್ಸ್ಟ್ ನೋಡಿ 29ನೇದು, ಮೋಡಗಳಲ್ಲಿ ಮಿಂಚು ಉಂಟಾಗುವುದಕ್ಕೆ ಕಾರಣ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ, ಮೋಡಗಳಲ್ಲಿ ಶುಷ್ಕತೆ, ತಣ್ಣನೆಯ ಸ್ಥಿತಿಗಳ ಉಪಸ್ಥಿತಿ, ಮೇಲಿನ ಯಾವುದು ಅಲ್ಲ ಯಾವುದಂತಂದರೆ 29ನೇದು ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ, ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಸ್ಪರ್ಶ ಉಂಟಾದಾಗ ಅಥವಾ ಎರಡು ಮೋಡಗಳ ನಡುವೆ ತಿಕ್ಕಾಟ ಅಥವಾ ಘರ್ಷಣೆ ಉಂಟಾದಾಗ ಅವಾಗ ಉಂಟಾಗುವುದೇ ತಾತ್ಕಾಲಿಕ ವಿದ್ಯುತ್ ಉಂಟಾಗಿ ಆ ವಿದ್ಯುತ್ತನ್ನು ಹರಿಬಿಡುತ್ತೆ. ನೆಕ್ಸ್ಟ್ ನೋಡಿ, ಬಯಲು ಯಾವ ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತವೆ, ಹೀರುವಿಕೆ, ಕೇಳನಾಶಕರಣ, ಆವಿಯಾಗುವಿಕೆ, ನೀರು ಸಹಜ ಪ್ರವಾಹ ಮಾರ್ಗದಲ್ಲಿನ ಪರಿಚಲನೆ ಯಾವುದಂತಂದರೆ ಬಯಲು ಯಾವ ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ಹೀರಿಕೊಳ್ಳುತ್ತೇವೆ ಅಂತ ಕೇಳಿದರೆ ಯಾವುದಂತಂದರೆ ಸರಿಯಾದ ಉತ್ತರ ಪ್ರಶ್ನೆಗೆ ಕೇಶನಾಳಕರ್ಷಣ ಅಥವಾ ಲೋಮನಾಳಕ್ರಿಯರನ್ನು ಏನಂತ ಕರಿತೀವಿ, ಕ್ಯಾಪಿಲರಿ ಆ್ಯಕ್ಷನ್ ಮೂಲಕ ಅಥವಾ ಲೋಮನಾಳ ಅಥವಾ ಕೇಶನಾಳಕರ್ಷಣ ಅಂತ ಕೊಟ್ಟಿದ್ದಾರೆ. ಗಿಡಗಳನ್ನು ನೀರು ಹೀರುವ ಕ್ರಿಯೆಯನ್ನು ಲೋಮನಾಳಕ್ರಿಯೆ ಅಂತ ಕರಿತೀವಿ. ಬೇರಿನಿಂದ ಎಲೆಗಳಿಗೆ ಸರಬರಾಜು ಮಾಡುವ ಕ್ರಿಯೆಯನ್ನು ಲೋಮನಾಳಕ್ರಿಯೆ ಮುಖಾಂತರ ಬೇರಿನ ಮೂಲಕ ನೀರನ್ನು ಹೀರಿಕೊಂಡು ಎಲ್ಲ ಎಲೆಗಳಿಗೆ ಸರಬರಾಜು ಮಾಡುವ ಕ್ರಿಯೆ ಲೋಮನಾಳಕ್ರಿಯೆ ಅಥವಾ ಕ್ಯಾಪಿಲರಿ ಆ್ಯಕ್ಷನ್ನು. 30ನೇ ಪ್ರಶ್ನೆ ನೋಡಿ, ವೇಗವರ್ಧಕ ಪರಿವರ್ತಕವು ಮೋಟಾರ್ ಗಾಡಿಯಲ್ಲಿ ಇದನ್ನು ಪರಿವರ್ತಿಸುತ್ತದೆ, ಕಾರ್ಬನ್ ಮೊನಾಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನಾಗಿ, ಕಾರ್ಬನನ್ನು ಕಾರ್ಬನ್ ಡೈಆಕ್ಸೈಡ್ ಆಗಿ, ನೈಟ್ರೋಜನನ್ನು ನೈಟ್ರೋಜನ್ ಆಕ್ಸೈಡ್ ಮತ್ತು ನೀರನ್ನಾಗಿ, ಮೇಲಿನ ಯಾವುದೂ ಅಲ್ಲ ಯಾವುದಂತಂದರೆ ವೇಗವರ್ಧಕಗಳಲ್ಲಿ ಅಂತಂದರೆ ಮೋಟಾರ್ ಗಾಡಿಗಳಲ್ಲಿ ಇದನ್ನು ಪರಿವರ್ತಿಸುತ್ತದೆ ಯಾವುದಂತಂದರೆ 30ನೇ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನಾಗಿ ಪರಿವರ್ತಿಸುತ್ತದೆ. ನೀರನ್ನಾಗಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನಾಗಿ ಪರಿವರ್ತಿಸುತ್ತದೆ ಯಾವುದು ವೇಗವರ್ಧಕ ಪ್ರವರ್ತಕ ಮೋಟಾರ್ ಗಾಡಿಯಲ್ಲಿ ಇದನ್ನು ಪರಿವರ್ತಿಸುತ್ತದೆ ಅಂತಂದರೆ ಕಾರ್ಬನ್ ಮೊನಾಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನಾಗಿ ಪರಿವರ್ತಿಸುತ್ತದೆ. ನೆಕ್ಸ್ಟ್ ನೋಡಿ 32ನೇ ಪ್ರಶ್ನೆ, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಅವಾಗ ಪರೀಕ್ಷೆ ನಡೆದಾಗ ಯಾರು ಇರ್ತಾರೆ ಅಂತಂದರೆ ಪ್ರೇಮ್ ಕುಮಾರ್ ಧಮಾಲ್ ಅವರು ಇರ್ತಾರೆ. ಪರೀಕ್ಷೆ ನಡೆದಾಗ ಪ್ರೇಮ್ ಕುಮಾರ್ ಧಮಾಲ್ ಅವರು ಈಗ ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಪ್ರಸ್ತುತ ಯಾರಿದ್ದಾರೆ ಜೈರಾಮ್ ಠಾಕೂರ್ ಅವರು. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಯಾರು ಅಂತಂದರೆ ಜೈರಾಮ್ ಠಾಕೂರ್ ಅವರು. ಇನ್ನು ಹಿಮಾಚಲ ಪ್ರದೇಶದ ರಾಜಧಾನಿ ಸಿಮ್ಲಾ ಮತ್ತು ಎರಡನೇ ರಾಜಧಾನಿ ಧರ್ಮಶಾಲಾ. ಇನ್ನು ಒಂದೇ ನಂಬರ್ ತುರ್ತು ಪರಿಸ್ಥಿತಿ 112 ಜಾರಿಗೆ ತಂದ ರಾಜ ಮೊಟ್ಟ ಮೊದಲಿಗೆ ಅಂತಂದರೆ 112
ತುರ್ತು ತುರ್ತು ಸೇವೆ ನಂಬರನ್ನು ಜಾರಿಗೆ ತಂದದ್ದು ಯಾವುದಂತಂದ್ರೆ ಹಿಮಾಚಲ ಪ್ರದೇಶ 112. ನೆಕ್ಸ್ಟ್ ನೋಡಿ, ಲೇಖಕಿ ತಸ್ಲಿಂ ನಸ್ರಿನ್ ಇಲ್ಲಿಗೆ ಸೇರಿದವರು ಭಾರತ, ಬಾಂಗ್ಲಾದೇಶ, ಭೂತಾನ್, ಪಶ್ಚಿಮ ಬಂಗಾಳ. ಲೇಖಕಿ ತಸ್ಲಿಂ ನಸ್ರಿನ್ ಅವರು ಬಾಂಗ್ಲಾದೇಶಕ್ಕೆ ಸೇರಿದ್ದಾರೆ. ಇವರ ಪ್ರಸಿದ್ಧ ವಿವಾದಾತ್ಮಕ ಕೃತಿ ಯಾವುದಂತಂದ್ರೆ ಲಜ್ಜಾ. ಇವರ ಕೃತಿ ಯಾವುದು? ವಿವಾದಾತ್ಮಕ ಕೃತಿ ಅಂದರೆ ಲಜ್ಜಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಜೂನ್ 28, 2007 ಯುನೆಸ್ಕೋದ ಯುಸೋ ಪರಂಪರೆ ಪಟ್ಟಿಗೆ ಸೇರಿಸಲ್ಪಟ್ಟ 17ನೇ ಶತಮಾನದ ಮೊಘಲ್ ಅದ್ಭುತವು ತಾಜ್ಮಹಲ್, ವಿಜಾಪುರದ ಗೋಲ್ ಗುಂಬಜ್, ಕುತುಬ್ ಮಿನಾರ್, ಕೆಂಪು ಕೋಟೆ ಯಾವುದಂತಂದರೆ ಸರಿಯಾದ ಉತ್ತರ ಕೆಂಪು ಕೋಟೆ. ಕೆಂಪು ಕೋಟೆಯನ್ನು ಯಾರು ಕಟ್ಟಿಸ್ತಾರೆ ಅಂತಂದರೆ ಶಹಜಾನ್ ಅವರು ಕಟ್ಟಿಸ್ತಾರೆ. ಆದರೆ ಶಿಲ್ಪಿ ಹೆಸರು ಯಾರದಪ್ಪ ಅಂತಂದರೆ ಉಸ್ತಾದ್ ಲಾಹೋರಿ ಇದರ ಶಿಲ್ಪಿ. ಇನ್ನು ಇದು 2007 ಇಸ್ರೋ ಪರಂಪರೆ ಪಟ್ಟಿಗೆ ಸೇರಿದ ಕೆಂಪು ಕೋಟೆ. ಈ ತಾಜ್ಮಹಲ್ ಕೂಡ ಶಹಜಾನ್ ಅವರ ಮಡದಿಗಾಗಿ ಕಟ್ಟಿಸಿದ ಸ್ಮಾರಕ. ಶಹಜಾನ್ ಅವರು ತನ್ನ ಮಡದಿಯಾದ ಮಮತಾಜ್ಗಳಿಗೆ ಕಟ್ಟಿಸಿದ ಸ್ಮಾರಕ ಯಾವುದು? ತಾಜ್ಮಹಲ್. ಇದು ಯಾವ ನದಿಯ ದಂಡೆಯ ಮೇಲಿದೆ ಅಂತೆ? ಯಮುನಾ ನದಿಯ ದಂಡೆಯ ಮೇಲಿದೆ ತಾಜ್ಮಹಲ್. ನೆಕ್ಸ್ಟ್ ನೋಡಿ, ಮುರ್ಲಿಯಾ ಲಿನಾರೆಸ್ ಪಂದ್ಯಾಟವನ್ನು ಗೆದ್ದವರು ಸಾನಿಯಾ ಮಿರ್ಜಾ, ಡೋಲ್ ಬ್ಯಾನರ್ಜಿ, ವಿಶ್ವನಾಥ್ ಆನಂದ್, ನಾರಾಯಣ ಕಾರ್ತಿಕೇಯನ್. ಯಾರಂತಂದರೆ ಮುರ್ಲಿಯಾ ಲಿನಾರೆಸ್ ಟ್ರೋಫಿಯನ್ನು ಗೆದ್ದವರು ಯಾರಂತಂದರೆ ವಿಶ್ವನಾಥ್ ಆನಂದ್ ಅವರು. ಇವರು ಚೆಸ್ ಆಟಗಾರರು. ಇವರಿಗೆ ಏನು ವಿಶೇಷಪ್ಪ ವಿಶ್ವನಾಥ್ ಆನಂದ್ ಅವ್ರಿಗೆ ಅಂತಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದ ಮೊದಲ ಆಟಗಾರ ಕೇಳ್ತಾನೆ ಎಕ್ಸಾಮಲ್ಲಿ ಜಾಸ್ತಿ ಕೇಳಿದಾನೆ. ಯಾರಂತಂದರೆ ವಿಶ್ವನಾಥ ಆನಂದ್ ಅವರು. ಯಾವಾಗ ಸ್ಟಾರ್ಟ್ ಆಗಿತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ? 1991-92 ಸ್ಟಾರ್ಟ್ ಆಗುತ್ತೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಅದನ್ನು ಪಡೆದ ಆಟಗಾರ ಅಂತಂದ್ರೆ ವಿಶ್ವನಾಥ್ ಆನಂದ್ ಅವರು. ನೆಕ್ಸ್ಟ್ ನೋಡಿ, ಭಾರತದ ಮೊದಲ ವಾಣಿಜ್ಯ ಅಂತರಿಕ್ಷ ಯಾನ PSLV-C8, ಇನ್ಸ್ಯಾಬ್, ಅಗ್ನಿ-3 ಮೇಲಿನ ಯಾವುದು ಅಲ್ಲ ಯಾವುದಂತಂದರೆ ಮೊದಲ ವಾಣಿಜ್ಯ ಅಂತರಿಕ್ಷ ಯಾನ ಅಂತಂದರೆ PSLV-C8. ಇನ್ನು ಚಂದ್ರಯಾನಕ್ಕೆ ಬಳಸಿದ ಉಡಾವಣೆ ವಾಹನ ಯಾವುದಂತಂದರೆ PSLV-C11. ಚಂದ್ರಯಾನ 1 ಯಾವುದಂತಂದರೆ PSLV-C11. ಚಂದ್ರಯಾನ 1 PSLV-C11 2008 ಅಕ್ಟೋಬರ್ 22 ಉಡಾವಣೆಯಾಗಿದೆ ಚಂದ್ರಯಾನ 1 2008 ಅಕ್ಟೋಬರ್ 22. ಇನ್ನು ಮಂಗಳಯಾನ ಬಳಸಿದ ವಾಹನ ಅಂತಂದರೆ PSLV-C25. PSLV-C25 2013 ಮಂಗಳಯಾನ ಕೈಗೊಂಡಿದೆ ಇಸ್ರೋ ಸಂಸ್ಥೆ. ಇನ್ನು ಇಸ್ರೋ ಸಂಸ್ಥೆಯ ಕೇಂದ್ರ ಕಚೇರಿ ಬೆಂಗಳೂರು. ಇಸ್ರೋ ಸಂಸ್ಥೆಯ ಕೇಂದ್ರ ಕಚೇರಿ ಬೆಂಗಳೂರು. ಇದರ ಮುಖ್ಯಸ್ಥರು ಯಾರಿದ್ದಾರೆ ಚೇರ್ಮನ್ ಅಂತಂದರೆ KSIVAN ಅವರು. 37ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು ಬಾವಿ ತಳ್ಳಿ ಹಾಕುವ ಸಿದ್ಧಾಂತ ಅಥವಾ ಡಾಕ್ಟ್ರಿನ್ ಆಫ್ ಪ್ರೋಸ್ಪೆಕ್ಟಿವ್ ಓವರ್ ರೂಲಿಂಗ್ವನ್ನು ವಿಧಿಸಿತು? ಶಂಕರಿ ಪ್ರಸಾದ್ ವರ್ಸಸ್ ಭಾರತ ಒಕ್ಕೂಟ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ, ಗೋಲ್ಕನಾಥ್ ವರ್ಸಸ್ ಪಂಜಾಬ್ ರಾಜ್ಯ, ಮಿನರಲ್ಸ್ ಪ್ರಕರಣ ಯಾವುದಂತಂದರೆ ಗೋಲ್ಕನಾಥ್ ವರ್ಸಸ್ ಪಂಜಾಬ್ ಸರ್ಕಾರ. ಆಪ್ಷನ್ ಸಿ ಸರಿಯಾದ ಉತ್ತರ, 37ನೇದು. ನೆಕ್ಸ್ಟ್ ನೋಡಿ, ಭಾರತದ ಸಂವಿಧಾನದ ಯಾವ ಅನುಚ್ಛೇದ ವಿತ್ತ ಆಯೋಗವನ್ನು ಸ್ಥಾಪಿಸಲಾಗಿದೆ? 281ನೇ ಅನುಚ್ಛೇದ, 279ನೇ ಅನುಚ್ಛೇದ, 282ನೇ ಅನುಚ್ಛೇದ, 280ನೇ ಅನುಚ್ಛೇದ. ವಿತ್ತ ಆಯೋಗ ಸ್ಟಾರ್ಟ್ ಆಗಿದ್ದು 220ನೇ ವಿಧಿಯ ಪ್ರಕಾರ. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ ಅಂತಂದರೆ KC ನಿಯೋಗಿ ಅವರು. ಈಗ ಪ್ರಸ್ತುತ ಇರುವ 15ನೇ ಹಣಕಾಸು ಆಯೋಗ ಯಾರಂತಂದರೆ NK ಸಿಂಗ್. 15ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರಂತಂದರೆ NK ಸಿಂಗ್. ಇದರ ಅವಧಿ ಅಷ್ಟೇ ನಿಮ್ಗೆ ಗೊತ್ತಿರಬೇಕು, 2020-2025 15ನೇ ಹಣಕಾಸು ಆಯೋಗದ ನಿರ್ಗಮಿತ ಹಣಕಾಸು ಅಥವಾ ಕಳೆದ ಹಣಕಾಸು ಆಯೋಗದ 14ನೇದು ಯಾರಂತಂದರೆ YV ರೆಡ್ಡಿಯವರಿದ್ದರು. YV ರೆಡ್ಡಿಯವರು ಮೊದಲ ಹಣಕಾಸು ಆಯೋಗ ಸ್ಟಾರ್ಟ್ ಆಗಿದ್ದು ಹೇಳಿಲ್ಲ. 1951ರಲ್ಲಿ ಮೊದಲ ಹಣಕಾಸು ಆಯೋಗ ಸ್ಟಾರ್ಟ್ ಆಗುತ್ತೆ. ಅವಾಗ ಯಾರಿರ್ತಾರೆ? KC ನಿಯೋಗಿ ಅವರು. ಮೊದಲ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರಿರ್ತಾರೆ? KC ನಿಯೋಗಿ. ಎಷ್ಟನೇ ತಿದ್ದುಪಡಿ ಕಾಯ್ದೆಯ ಶಿಕ್ಷಣದ ಮೂಲಭೂತ ಹಕ್ಕನ್ನಾಗಿಸುವ 21ನೇ ವಿಧಿಯನ್ನು ಭಾರತ ಸಂವಿಧಾನ ಅಳವಡಿಸಿತು? 86ನೇ ತಿದ್ದುಪಡಿ, 84ನೇ ತಿದ್ದುಪಡಿ, 88ನೇ ತಿದ್ದುಪಡಿ, 87ನೇ ತಿದ್ದುಪಡಿ. ಎಷ್ಟನೇ ತಿದ್ದುಪಡಿ ಅಂತಂದರೆ 86ನೇ ತಿದ್ದುಪಡಿ. 2002ರಲ್ಲಿ 86ನೇ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ 21ನೇ ವಿಧಿಗೆ ಶಿಕ್ಷಣದ ಮೂಲಭೂತ ಹಕ್ಕನ್ನಾಗಿ ಸೇರಿಸಲಾಯಿತು. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದು
ಮೂಲಭೂತ ಹಕ್ಕನ್ನಾಗಿ ಉಚಿತ ಶಿಕ್ಷಣವನ್ನು ನೀಡಲಾಯಿತು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು 21ನೇ ವಿಧಿಗೆ. ಇನ್ನು 21ನೇ ವಿಧಿ ಯಾವುದಂತಂದರೆ, 21ನೇ ವಿಧಿ ಅಂತಂದರೆ ಜೀವಿಸುವ ಹಕ್ಕು. 21ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಜೀವಿಸುವ ಹಕ್ಕಕ್ಕೆ ಸಂಬಂಧಪಟ್ಟಿದೆ. ಇದು ಸ್ವಾತಂತ್ರ್ಯ ಹಕ್ಕದಲ್ಲಿ ಬರುವ ವಿಧಿ. ಇದು ಸ್ವಾತಂತ್ರ್ಯ ಹಕ್ಕು 14ರಿಂದ 18ರಲ್ಲಿ ಬರುತ್ತೆ. 19ರಿಂದ 22ರ ವಿಧಿಯಲ್ಲಿ ಸ್ವಾತಂತ್ರ್ಯ ಹಕ್ಕು ಬರುತ್ತೆ. 14ರಿಂದ 18 ಸಮಾನತೆ ಹಕ್ಕಿನಲ್ಲಿ ಬರುತ್ತೆ. 14ರಿಂದ 18 ಮೂಲಭೂತ ಹಕ್ಕುಗಳಲ್ಲಿ ಬರುವ ಸಮಾನತೆ ಹಕ್ಕುಗಳಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, ಸಂವಿಧಾನದ 19(1)(d) ವಿಧಿಯ ಖಾತರಿಪಡಿಸಿದ ಸ್ವಾತಂತ್ರ್ಯವು ಸಂಘ ಸಂಸ್ಥೆ ರಚಿಸಿಕೊಳ್ಳುವ ಸ್ವಾತಂತ್ರ್ಯ, ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಾದರೂ ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ವ್ಯಾಪಾರ ಕೈಗೊಳ್ಳುವ ಸ್ವಾತಂತ್ರ್ಯ ಯಾವುದಂತಂದರೆ 40ನೇ ಸರಿಯಾದ ಉತ್ತರ, ದೇಶಾದ್ಯಂತ ಸಂಚರಿಸುವ ಹಕ್ಕು. ದೇಶಾದ್ಯಂತ ಆಪ್ಷನ್ ಬಿ ಸರ್ ರೈಟ್ ಆನ್ಸರ್. ಯಾವುದಂತಂದರೆ ದೇಶಾದ್ಯಂತ ಸಂಚರಿಸುವ ಹಕ್ಕನ್ನು ಸ್ವಾತಂತ್ರ್ಯ ನೀಡಿದೆ 19(1)(d)ಯಲ್ಲಿ. ಇದು ಯಾವ ವಿಧಿಯಲ್ಲಿ ಹೇಳಿದಿರಿ, ಸ್ವಾತಂತ್ರ್ಯ ಹಕ್ಕುಗಳಲ್ಲಿ ಬರುತ್ತೆ 19ರಿಂದ 22ರ ವಿಧಿಯಲ್ಲಿ. ಮೂಲಭೂತ ಹಕ್ಕುಗಳು ಯಾವ ದೇಶದಿಂದ ಎರವಲು ಪಡೆಯುವೆ ಅಂತಂದರೆ, ಮೂಲಭೂತ ಹಕ್ಕುಗಳು ಅಮೇರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ. 32ನೇ ವಿಧಿಯನ್ನು ಅಂಬೇಡ್ಕರ್ ಅಂತ ಕರೀತಾರೆ, ಸಂವಿಧಾನದ ಆತ್ಮ ಹೃದಯ ಅಂತ ಕರೀತಾರೆ, ಹೃದಯ ಮತ್ತು ಆತ್ಮ ಅಂತ ಕರೀತಾರೆ 32ನೇ ವಿಧಿಯನ್ನು. ಅದು ಪರಿಹಾರ ಹಕ್ಕಾಗಿದೆ, ಸಂವಿಧಾನದ ಪರಿಹಾರ ಹಕ್ಕು 32ನೇ ವಿಧಿ. ನೆಕ್ಸ್ಟ್ ನೋಡಿ, ಭಾರತದ ಕಾನೂನು ಆಯೋಗದ ಅಧ್ಯಕ್ಷರು. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ, ಯಾರಾದರೂ ಪರೀಕ್ಷೆ ನಡೆದಾಗ ಅಂತಂದರೆ ಅವಾಗ AR ಲಕ್ಷ್ಮಣ್ ಅವರು ಇರ್ತಾರೆ, AR ಲಕ್ಷ್ಮಣ್ ಅವರು. ಈಗ ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ಭಾರತದ ಕಾನೂನು ಆಯೋಗದ ಅಧ್ಯಕ್ಷರು ಅಂತಂದರೆ ನಿಮ್ಗೆ ಗೊತ್ತಿರಬೇಕು ಯಾರಂತಂದರೆ ಬಲ್ಬೀರ್ ಸಿಂಗ್ ಚೌಹಾಣ್. ಎಷ್ಟನೇದವ್ರು ಕೇಳ್ತಾರೆ, 21ನೇದವರು. 21ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರಂತಂದರೆ ಬಲ್ಬೀರ್ ಸಿಂಗ್ ಚೌಹಾಣ್ ಅವರು. ಇನ್ನು ಯಾವಾಗ ಸ್ಟಾರ್ಟ್ ಆಯಿತು ಅಂತ ನಿಮ್ಗೆ ಗೊತ್ತಿರಬೇಕು, ಭಾರತದ ಕಾನೂನು ಆಯೋಗ ಅಂತಂದರೆ 1834ರಲ್ಲಿ ವಯಸ್ಸರ ಯಾರಿರ್ತಾರೆ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ಅವಾಗ ವಯಸ್ಸರಾಗ ಇರ್ತಾರೆ, ಗವರ್ನರ್ ಇರ್ತಾರೆ, ಭಾರತದ ಗವರ್ನರ್ ಜನರಲ್ ಯಾರಿರ್ತಾರೆ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು 1834ರಲ್ಲಿ ಕಾನೂನು ಆಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಸಂವಿಧಾನದ 8ನೇ ಅನುಚ್ಛೇದವು ಭಾರತದ ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆ ಮತ್ತು ವಿನಾಯಿತಿಗಳನ್ನು ಖಾತರಿಪಡಿಸುತ್ತದೆ. 363ನೇ ಅನುಚ್ಛೇದ, 361ನೇ ಅನುಚ್ಛೇದ, 360ನೇ ಅನುಚ್ಛೇದ, 359ನೇ ಅನುಚ್ಛೇದ ಯಾವುದಂತಂದರೆ ನಿಮ್ಗೆ ಗೊತ್ತಿರಬೇಕು, ರಾಷ್ಟ್ರಪತಿಗಳಿಗೆ ಕೆಲವು ವಿನಾಯಿತಿ ಮತ್ತು ರಕ್ಷಣೆಗಳನ್ನು ನೀಡುವ ವಿಧಿ ಯಾವುದು ಅಂತಂದರೆ 42ನೇ ಆನ್ಸರು ಯಾವುದಪ್ಪ ಅಂತಂದರೆ 361ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಗೆ ಮತ್ತು ವಿನಾಯಿತಿಗಳನ್ನು ನೀಡಲಾಯಿತು, ರಕ್ಷಣೆ ಮತ್ತು ವಿನಾಯಿತಿಗಳನ್ನು 361ನೇ ವಿಧಿಯ ಪ್ರಕಾರ. ವಿಶೇಷತೆ, ಇವರನ್ನು ಏನಂತ ಕರಿತೀವಿ, ಭಾರತದ ಮೊದಲ ಪ್ರಜೆ ಅಂತ ಕರಿತೀವಿ ರಾಷ್ಟ್ರಪತಿಯವರನ್ನು. ಈ ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ರಾಮನಾಥ್ ಕೋವಿಂದ್ ಅವರು ವ್ಯಕ್ತಿಗತವಾಗಿ 14ನೇ ರಾಷ್ಟ್ರಪತಿ, ವ್ಯಕ್ತಿಗತವಾಗಿ 14ನೇ ರಾಷ್ಟ್ರಪತಿ. ಒಂದು ಭಾರತದ ಮೊದಲ ರಾಷ್ಟ್ರಪತಿ ಯಾರಂತಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇನ್ನು 360ನೇ ವಿಧಿ ಕೊಟ್ಟಿದ್ದಾರಲ್ಲ, ಅದು ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿ ಯಾವುದಂತಂದರೆ 360ನೇ ವಿಧಿ. ನೆಕ್ಸ್ಟ್ ನೋಡಿ, 8ನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು 51ನೇ ಅನುಚ್ಛೇದ ಅಳವಡಿಸಲಿತ್ತು. 1973 43ನೇ ತಿದ್ದುಪಡಿ, 1976 42ನೇ ತಿದ್ದುಪಡಿ ಕಾಯ್ದೆ, 1978 44ನೇ ತಿದ್ದುಪಡಿ ಕಾಯ್ದೆ, 1963 15ನೇ ತಿದ್ದುಪಡಿ ಕಾಯ್ದೆ. ಯಾವುದಂತಂದರೆ ಇದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸುವ ತಿದ್ದುಪಡಿ ಯಾವುದಪ್ಪ ಅಂತಂದರೆ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗುತ್ತೆ 51ನೇ ವಿಧಿಯಲ್ಲಿ. ಯಾವ ಸಮಿತಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ನೇಮಕ ಮಾಡಿರ್ತಾರೆ ಮೂಲಭೂತ ಕರ್ತವ್ಯಗಳನ್ನು, ಯಾವ ಸಮಿತಿ ರಚನೆಗೆ ಸರ್ದಾರ್ ಸ್ವರ್ಣ ಸಿಂಗ್ ಕಮಿತಿ. ಅದೇ ಮೂಲಭೂತ ಹಕ್ಕುಗಳು ಕೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು, ಮೂಲಭೂತ ಹಕ್ಕುಗಳು ಬಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು, ಇಲ್ಲಿ ಮೂಲಭೂತ ಕರ್ತವ್ಯಗಳು ಬಂದರೆ ಇಲ್ಲಿ ಕೂಡ ಸರ್ದಾರ್ ಸ್ವರ್ಣ ಸಿಂಗ್. ಇಲ್ಲಿ ಅಷ್ಟೇ ಡಿಫ್ರೆನ್ಸ್ ನೋಡಿ, ಸ್ವರ್ಣ ಸಿಂಗು ಮೂಲಭೂತ ಕರ್ತವ್ಯ, ವಲ್ಲಭಾಯಿ ಪಟೇಲ್ ಅವರು ಮೂಲಭೂತ ಹಕ್ಕುಗಳು. ಇನ್ನು ಮೂಲಭೂತ ಕರ್ತವ್ಯಗಳು ಯಾವ ದೇಶದಂತ ಅಂದರೆ ರಷ್ಯಾ ದೇಶದಿಂದ ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆಯಲಾಗಿದೆ. ಇನ್ನು ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆದರೆ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ. ಈ 42ನೇ ತಿದ್ದುಪಡಿಯನ್ನು ಏನಂತ ಕರಿತೀವಿ, ಮಿನಿ ಸಂವಿಧಾನ ಅಂತ ಕರಿತೀವಿ. ಮಿನಿ ಸಂವಿಧಾನ
ಅಥವಾ ಇಂದಿರಾ ಸಂವಿಧಾನ ಅಂತ ಕೂಡ ಕರಿತೀವಿ. ಇದನ್ನು ಇಂದಿರಾ ಸಂವಿಧಾನ ಕೂಡ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನೋಡಿ, ಭಾರತದ ರಾಷ್ಟ್ರಪತಿಯವರಿಗೆ ಭಾರತ ಸಂವಿಧಾನದ 8ನೇ ಅನುಚ್ಛೇದ ಅಟಾರ್ನಿ ಜನರಲ್ ಅನ್ನು ನೇಮಕ ಮಾಡುವ ಅಧಿಕಾರ ನೀಡಿದೆ. 74ನೇ ಅನುಚ್ಛೇದ, 76ನೇ ಅನುಚ್ಛೇದ, 77ನೇ ಅನುಚ್ಛೇದ, 368ನೇ ಅನುಚ್ಛೇದ. ಯಾವುದಂತಂದರೆ ಅಟಾರ್ನಿ ಜನರಲ್ ಕುರಿತು ಹೇಳೋ ತಿಳಿಸುವುದೇ 76ನೇ ಅನುಚ್ಛೇದ. ಈ ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ಕೆ ಕೆ ವೇಣುಗೋಪಾಲ್ ಅವರು. ಇದು ಏನಪ್ಪ ಅಟಾರ್ನಿ ಜನರಲ್, ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಂತಂದರೆ ಅಟಾರ್ನಿ ಜನರಲ್ ಅವರು. ಮೊದಲ ಅಟಾರ್ನಿ ಜನರಲ್ ನಿಮ್ಗೆ ಗೊತ್ತಿರಬೇಕು, ಶೆಟಲ್ ವಾಡಾ ಇರುತ್ತಾರೆ. ಮೊದಲ ಭಾರತ ಮೊದಲ ಅಟಾರ್ನಿ ಜನರಲ್ ಅಂತಂದರೆ ಶೆಟಲ್ ವಾಡಾ ಅವರು. ನೆಕ್ಸ್ಟ್ ನೋಡಿ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಯಾವುದೇ ಕಾನೂನು ಇತರ ಎಲ್ಲ ನ್ಯಾಯಾಲಯಗಳಿಗೆ ಬಂಧನಕಾರವಾಗಿರುತ್ತದೆ ಮತ್ತು ಅನ್ವಯವಾಗುತ್ತದೆ ಎಂಬುದನ್ನು ಒಳಗೊಂಡಿರುವುದು ಸಂವಿಧಾನದ 142ನೇ ಅನುಚ್ಛೇದ, ಸಂವಿಧಾನದ 141ನೇ ಅನುಚ್ಛೇದ, ಸಂವಿಧಾನದ 136ನೇ ಅನುಚ್ಛೇದ, ಸಂವಿಧಾನದ 139ನೇ ಅನುಚ್ಛೇದ. ಯಾವುದಂತಂದರೆ ಸರಿಯಾದ ಉತ್ತರ 45ನೇ ಪ್ರಶ್ನೆಗೆ. ನಿಮ್ಗೆ ಗೊತ್ತಿರಬೇಕು 45ನೇ ಯಾವುದಂತಂದರೆ 141ನೇ ವಿಧಿ ತಿಳಿಸುತ್ತೀನಿ. 141ನೇ ವಿಧಿ, ಭಾರತ ಸರ್ವೋಚ್ಚ ನ್ಯಾಯಾಲಯ ಘೋಷಿಸಿದ ಯಾವುದೇ ಕಾನೂನು ಇತರ ಎಲ್ಲ ನ್ಯಾಯಾಲಯಗಳಿಗೆ ಬಂಧನಕಾರವಾಗಿರುತ್ತದೆ ಅಂತ ತಿಳಿಸುವ ವಿಧಿ ಯಾವುದಂದರೆ 141ನೇ ವಿಧಿ. ಈ ಸುಪ್ರೀಂ ಕೋರ್ಟ್ ವಿಧಿಗಳು ಬರುವುದು ಎಷ್ಟನೇ ವಿಧಿ ಅಂತಂದರೆ 124ರಿಂದ 147ನೇ ವಿಧಿಯವರೆಗೆ. ಈ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರು ಯಾರಿದ್ದಾರೆ ಅಂತಂದರೆ ಶರದ್ ಅರವಿಂದ್ ಬೋಬ್ಡೆಯವರು ಇದ್ದಾರೆ ಪ್ರಸ್ತುತ. ಇನ್ನು ನ್ಯಾಯಾಧೀಶರ ಸಂಖ್ಯೆ ಎಷ್ಟಿದೆ ಅಂತಂದರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ 33+1 ಒಟ್ಟು 34 ಇದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಯಾರು ನೇಮಕ ಮಾಡ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು? ರಾಷ್ಟ್ರಪತಿಯವರು ನೇಮಕ ಮಾಡಿ ಮತ್ತು ಪ್ರಮಾಣ ವಚನವನ್ನು ಬೋಧಿಸ್ತಾರೆ 124ನೇ ವಿಧಿಯ ಪ್ರಕಾರ. ನೆಕ್ಸ್ಟ್ ನೋಡಿ, ಕಚೇರಿಗಳಲ್ಲಿ ಅಧಿಕೃತ ಭಾಷೆಯಾಗಿ ಆಂಗ್ಲ ಭಾಷೆಯನ್ನು ಬಳಸಿಕೊಳ್ಳಲು ಸಂವಿಧಾನವು ಪ್ರಾರಂಭದಲ್ಲಿ ನೀಡಿದ ಅನುಮತಿಯನ್ನು ಬಳಿಕ ಇದರ ಮೂಲಕ 15 ವರ್ಷಗಳವರೆಗೆ ವಿಸ್ತರಿಸಲಾಯಿತು. ಸಂವಿಧಾನದ ತಿದ್ದುಪಡಿ, ಸಂಸತ್ತು ಮಾಡಿದ ಶಾಸನ, ಸರ್ಕಾರಿ ಆದೇಶ, ರಾಷ್ಟ್ರಪತಿಯವರ ಆದೇಶ. ಯಾವುದಂತಂದರೆ 46ನೇ ಆನ್ಸರ್ ಅಂತಂದರೆ ಸಂಸತ್ತು ಮಾಡಿದ ಶಾಸನ ಆಗಿದೆ ಇದು. ಈ ರೀತಿ ಕೇಳಬಹುದು, ಕರೆಂಟ್ ಅಫೇರ್ಸ್ ಕೂಡ ಆಗಿದೆ ಮತ್ತು ಪಾಲಿಟಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ. ಯಾವುದು ಮಾಡಿತ್ತು? ಸಂಸತ್ತು ಮಾಡಿದ ಶಾಸನ. ನೆಕ್ಸ್ಟ್ ನೋಡಿ, ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಭಾರತವು ಯಾವ ದೇಶದಿಂದ ಎರವಲು ಪಡೆಯಿತು? ಯಾವುದೇ ಆಪ್ಷನ್ಸ್ ನೋಡಿ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಜರ್ಮನಿ, ಐರ್ಲ್ಯಾಂಡ್, USSR. ಯಾವುದಂತಂದರೆ ರಷ್ಯಾ ದೇಶದಿಂದ ಪಂಚವಾರ್ಷಿಕ ಯೋಜನೆಯನ್ನು ಎರವಲು ಪಡೆಯಲಾಗಿದೆ. ಪಂಚವಾರ್ಷಿಕ ಯೋಜನೆ ರಷ್ಯಾದಲ್ಲಿ ಯಾವಾಗ ಬತ್ತಪ್ಪ ಜಾರಿಗೆ ಪಂಚವಾರ್ಷಿಕ ಯೋಜನೆ ಅಂತಂದರೆ 1928ರಲ್ಲಿ ಸ್ಟಾಲಿನ್ ಅವರು ತರ್ತಾರೆ ರಷ್ಯಾದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದದ್ದು ರಷ್ಯಾದಲ್ಲಿ. ಅದರ ಮುಖ್ಯಸ್ಥರು ಯಾರಿರ್ತಾರೆ? ಸ್ಟಾಲಿನ್ ಸರ್ಕಾರ ಆಡಳಿತ ಮಾಡ್ತಿರ್ತದೆ, ಅವಾಗ ಅದು ಜಾರಿಗೆ ತರುತ್ತೆ. ನಮ್ಮ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ ಪ್ರಾರಂಭಗೊಂಡಿದ್ದು ಅಥವಾ ಯೋಜನಾ ಆಯೋಗ ಪ್ರಾರಂಭಗೊಂಡಿದ್ದು 1951ರಲ್ಲಿ. ಯಾರು ತರ್ತಾರೆ? ಜವಾಹರಲಾಲ್ ನೆಹರು ಅವರು ಜಾರಿಗೆ ತರ್ತಾರೆ. 2015ರಿಂದ ಯೋಜನಾ ಆಯೋಗವನ್ನು ತೆಗೆದುಹಾಕಲಾಗಿ ಅದರ ಬದಲಿಗೆ ನೀತಿ ಆಯೋಗವನ್ನು ಸ್ಟಾರ್ಟ್ ಮಾಡಲಾಗಿದೆ. ನೀತಿ ಆಯೋಗ ಯಾವ ಸ್ಟಾರ್ಟ್ ಆಯಿತು? 2015 ಜನವರಿ 1ರಿಂದ. ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ರಾಜೀವ್ ಕುಮಾರ್ ಅವರು. ನೀತಿ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ? ಭಾರತದ ಪ್ರಧಾನಮಂತ್ರಿ ಯಾರು ಪ್ರಸ್ತುತರಿರ್ತಾರಲ್ಲ ಅವರು ನೀತಿ ಆಯೋಗದ ಮುಖ್ಯಸ್ಥರು ಇರ್ತಾರೆ. ಈ ಪ್ರಸ್ತುತ ನರೇಂದ್ರ ಮೋದಿ ಅವರು ಇದರ ಮುಖ್ಯಸ್ಥರಿದ್ದಾರೆ. ನೆಕ್ಸ್ಟ್ ನೋಡಿ, 13ನೇ ಅನುಚ್ಛೇದದ ಅರ್ಥವ್ಯಾಪ್ತಿಯಲ್ಲಿ 368ನೇ ಅನುಚ್ಛೇದ ಅನ್ವಯ ಮಾಡಿದ ತಿದ್ದುಪಡಿಯನ್ನು ಶಾಸನ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸುವ 4ನೇ ಉಪನಿಧಿಯನ್ನು 13ನೇ ಅನುಚ್ಛೇದಕ್ಕೆ ಸೇರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? 22ನೇ ತಿದ್ದುಪಡಿ, 23ನೇ ಅನುಚ್ಛೇದ, 24ನೇ ಅನುಚ್ಛೇದ, 225ನೇ ಅನುಚ್ಛೇದ. ಯಾವುದಂತಂದರೆ ಸರಿಯಾದ ಉತ್ತರ 48ನೇ ಪ್ರಶ್ನೆಗೆ. ನಿಮ್ಗೆ ಯಾವುದಂತಂದರೆ 224ನೇ ಅನುಚ್ಛೇದ. ನೆಕ್ಸ್ಟ್ ನೋಡಿ, ಸಂವಿಧಾನದ 8ನೇ ಅನುಚ್ಛೇದವು ರಾಜ್ಯಕ್ಕೆ ರಾಜ್ಯಪಾಲರ ಹುದ್ದೆಯನ್ನು ಒದಗಿಸಿದೆ. 173ನೇ ಅನುಚ್ಛೇದ, 273ನೇ ಅನುಚ್ಛೇದ, 73ನೇ ಅನುಚ್ಛೇದ, 153ನೇ ಅನುಚ್ಛೇದ. ಯಾವುದಂತಂದರೆ 153ನೇ ವಿಧಿಯ ಪ್ರಕಾರ ರಾಜ್ಯಕ್ಕೆ ರಾಜ್ಯಪಾಲರು ಇರಬೇಕು ಅಂತ ತಿಳಿಸುತ್ತೆ 153ನೇ ವಿಧಿಯ ಪ್ರಕಾರ.
ಇನ್ನು 155ನೇ ವಿಧಿಯ ಪ್ರಕಾರ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು. 153ನೇ ವಿಧಿ ಏನು ಹೇಳುತ್ತೆ? ರಾಜ್ಯಪಾಲರು ಇರಬೇಕಂತ ತಿಳಿಸುತ್ತೆ. 153ನೇ ವಿಧಿ ರಾಜ್ಯಕ್ಕೆ ರಾಜ್ಯಪಾಲರು ಇರಬೇಕಂತ ತಿಳಿಸುತ್ತೆ. ಅದೇ 155ನೇ ವಿಧಿ ಏನು ಹೇಳುತ್ತೆ? ರಾಜ್ಯಪಾಲರನ್ನು ನೇಮಕ ಮಾಡುವುದು ಯಾರಂತ ತಿಳಿಸುತ್ತೆ. ಅದು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಈ ಪ್ರಸ್ತುತ ನಮ್ಮ ಕರ್ನಾಟಕದ ರಾಜ್ಯಪಾಲರು ಯಾರಿದ್ದಾರೆ ಅಂತ ವಜುಭಾಯಿ ವಾಲಾ ಅವರು ಇದ್ದಾರೆ. ಇನ್ನು ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು? ಜಯಚಾಮರಾಜ ಒಡೆಯರಾಗಿದ್ದರು. ಈ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರು ಯಾರಿದ್ದಾರೆ ಅಂತಂದರೆ ವಿ ಎಸ್ ರಮಾದೇವಿಯವರು ಇರ್ತಾರೆ. ನೆಕ್ಸ್ಟ್ ನೋಡಿ 50ನೇ ಪ್ರಶ್ನೆ, ಪಾರ್ಟ್ 1 ಕೊನೆಯ ಪ್ರಶ್ನೆ. ಕೆಳಗಿನ ಯಾವುದು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ? ಸಮಾನತೆ ಹಕ್ಕು, ಶಿಕ್ಷಣದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಆಸ್ತಿಯ ಹಕ್ಕು. ಯಾವ ವಿಧಿಯನ್ನು ಅಂತಂದರೆ ಆಸ್ತಿಯ ಹಕ್ಕನ್ನು ತೆಗೆದು ಹಾಕಲಾಗಿದೆ? ಎಷ್ಟನೇ ತಿದ್ದುಪಡಿ ಅಂತಂದರೆ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡಿ 1988ರಲ್ಲಿ 31ನೇ ವಿಧಿಯನ್ನು 31ನೇ ವಿಧಿಯಾದ ಆಸ್ತಿಯ ಹಕ್ಕನ್ನು ತೆಗೆದು ಕೇವಲ ಕಾನೂನಾತ್ಮಕ ಹಕ್ಕನ್ನಾಗಿ ವಿಧಿಗೆ ಸೇರಿಸಲಾಗಿದೆ. 300A ವಿಧಿಗೆ ಇದನ್ನು ಸೇರಿಸಲಾಗಿದೆ, ಆಸ್ತಿ ಹಕ್ಕನ್ನು. ಇಲ್ಲಿಗೆ ನಾವು ಪಾರ್ಟ್ 1 ಪ್ರಶ್ನೆ ಪತ್ರಿಕೆ ಮುಗಿತು. ಇಲ್ಲಿಯವರೆಗೂ 50 ಪ್ರಶ್ನೆಗಳು ಮುಗಿತು. ಇನ್ನು ಉಳಿದ ಪ್ರಶ್ನೆ 51ರಿಂದ 100 ಪ್ರಶ್ನೆಗಳು ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ. ಅಲ್ಲಿ ಕೂಡ ನೀವು ನೋಡ್ಬೋದು ಪಾರ್ಟ್ 2 ವಿಡಿಯೋನ್ನು. ಒಂದು ವಿಶೇಷ ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫೀಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜೈನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡಬಹುದು. ಶಿಶು 29 ರುಪೀಸು, ಕಿಶೋರ 59 ರುಪೀಸು, ತರುಣ 159 ರುಪೀಸು. ಅದು ಸಾಧ್ಯವಾಗದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್: ಹೆಚ್ಚು ಬಂದ ಹಣವನ್ನು ಐಡಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.